ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ನಾವು ಓದುತ್ತಿರುವ ಪುಸ್ತಕ ಅಂಕಣ ಬರಹಗಳ ಆಮನಾಯಕರ ಅಂಕಣ ಬರಹದ ಸಾಹಿತ್ಯ ಸಲ್ಲಾಪ 80ನೆಯ ಕಾರ್ಯಕ್ರಮ ಸಾಹಿತ್ಯ ಸಲ್ಲಾಪ ಭಾಗ 8. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಅಂಕಣದ ಹೆಸರು ಒನ್ ವೇ. ಅಂಕಣದ ಹೆಸರು ಒನ್ ವೇ. ನ್ಯಾಷನಲ್ ಬುಕ್ ಟ್ರಸ್ಟ್ ಎನ್ನುವುದು ಸರ್ಕಾರಿ ಸ್ವಾಮ್ಯದ ಒಂದು ಸಂಸ್ಥೆ. ಈ ಪ್ರಕಟಣ ಸಂಸ್ಥೆ ಸರ್ಕಾರದ ದೃಷ್ಟಿಯಿಂದ ಹಲವು ಉಪಯುಕ್ತ ಕಾರ್ಯಗಳನ್ನೆಸಗಬಲ್ಲುದು. ನಾನಾ ಭಾಷೆಗಳ ನಡುವೆ ಪರಸ್ಪರ ವಿನಿಮಯ, ಭಾರತೀಯ ಭಾಷಾ ಸಾಹಿತಿಗಳಿಗೆ ಬೇಕಾದ ಪ್ರೋತ್ಸಾಹ, ಎಲ್ಲರ ಜೇಪಿಗೂ ಎಡುಕುವಂತ ಪ್ರಕಟಣ ವ್ಯವಸ್ಥೆ, ಎಲ್ಲಕ್ಕೂ ಮಿಗಿಲಾಗಿ ರಾಷ್ಟ್ರೀಯ ಭಾವೈಕ್ಯ. ಇವುಗಳ ಜೊತೆಗೆ ಯಾರು ಗಮನಿಸದ ಇನ್ನೊಂದು ಅಂಶವಿದೆ. ಅದು ಕೆಲವರಿಗಾದರೂ ದಕ್ಕುವಂತ ದೊಡ್ಡ ದೊಡ್ಡ ಉದ್ಯೋಗಗಳ ಸ್ಥಾನದ ಅವಕಾಶ. ಕೇಂದ್ರ ಸರ್ಕಾರದ ಮಾಜಿ ಮಂತ್ರಿಗಳಾದ ಡಾಕ್ಟರ್ ಬಿವಿ ಕೇಸ್ಕರ್ ಅವರು ಈ ಸಂಸ್ಥೆಯ ಅಧ್ಯಕ್ಷರು. ಸಂಸ್ಥೆ ಈವರೆಗೆ ಸಾಧಿಸಿರುವ ಕೆಲಸ ಅತ್ಯಲ್ಪ. ಪ್ರಕಟಿಸಿರುವ ಪುಸ್ತಕಗಳು ಕೇವಲ ಕೆಲವು. ಅವುಗಳ ಬೆಲೆಯೂ ತುಂಬಾ ದುಬಾರಿ. ಆ ಬೆಲೆಗೆ ಆ ಪುಸ್ತಕಗಳನ್ನು ಪ್ರಕಟಿಸಲು ಇಂಥ ರಾಷ್ಟ್ರೀಯ ಸಂಸ್ಥೆಗಳ ಅಗತ್ಯವೇನು ನಮಗೆ ತಿಳಿಯದು. ಇದು ಒಂದು ರಾಷ್ಟ್ರೀಯ ಮರ್ಯಾದೆಗೆ ಸಂಬಂಧಿಸಿದ ಸಂಸ್ಥೆಯಾಗಿರಬಹುದು. ಆ ಸಂಪ್ರದಾಯದ ಬಿಳಿಯಾನೆಯಾಗಿರಬಹುದು. ರಾಷ್ಟ್ರೀಯ ಜೀವನ ಚರಿತ್ರೆಗಳ ಮಾಲೆಯೊಂದನ್ನು ನ್ಯಾಷನಲ್ ಬುಕ್ ಟ್ರಸ್ಟ್ ಆರಂಭಿಸಿ ಕೆಲವು ಗ್ರಂಥಗಳನ್ನು ಪ್ರಕಟಿಸಿದೆ. ಸ್ವಾಮಿನಾಥನ್ ಮತ್ತು ಮಹೇಂದ್ರ ದೇಸಾಯಿ ಎನ್ನುವವರು ಮಾಲೆಯ ಸಂಪಾದಕರು. ಒಂದೆರಡು ಹಿಂದಿ ಪ್ರಕಟಣೆಗಳನ್ನು ಉಳಿದರೆ ಮಿಕ್ಕೆಲವು ಇಂಗ್ಲಿಷ್ನಲ್ಲಿದೆ. ಇವನ್ನೆಲ್ಲ ಕಾಲಕೂಡಿ ಬಂದಾಗ ಮಿಕ್ಕ ಭಾಷೆಗಳಿಗೆ ಅನುವಾದಿಸಿ ಪ್ರಕಟಿಸುವುದು ಟ್ರಸ್ಟಿನ ಉದ್ದೇಶ. ಈ ಮಾಲೆಗೆ ಬರೆದ ಮುನ್ನುಡಿಯಲ್ಲಿ ಡಾಕ್ಟರ್ ಕೇಸ್ಕರ್ ಒಂದು ದೇಶದ ಇತಿಹಾಸವೆಂದರೆ ಬಹುಮಟ್ಟಿಗೆ ಆ ದೇಶದ ಮಹಾವ್ಯಕ್ತಿಗಳ ಚರಿತ್ರೆಯೇ ಎಂದು ಹೇಳುತ್ತಾ ನಮ್ಮ ದೇಶದ ಮಹಿಮಾನ್ವಿತರ ಬಗ್ಗೆ ತುಂಬಾ ಗೌರವದ ಮಾತುಗಳನ್ನ ಆಡಿದ್ದಾರೆ. ಆರಂಭ ಕಾಲದಿಂದಲೂ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಈ ದೇಶ ಗಣನೀಯ ವ್ಯಕ್ತಿಗಳನ್ನ ಪಡೆದಿದೆ. ಕಲೆ, ಸಾಹಿತ್ಯ, ರಾಜಕಾರಣ, ವಿಜ್ಞಾನ ಮತ್ತು ಇನ್ನಿತರ ಕ್ಷೇತ್ರಗಳಿಗೆ ಗಮನಾರ್ಹವಾದ ಕಾಣಿಕೆಯನ್ನು ಸಲ್ಲಿಸಿರುವ ದೊಡ್ಡ ದೊಡ್ಡ ಹೆಸರುಗಳು ನಮ್ಮ ಚರಿತ್ರೆಯಲ್ಲಿ ತುಂಬಿ ಹೋಗಿವೆ. ಕೆಲವಂತೂ ನಿತ್ಯ ಬಳಕೆಯ ಮಾತುಗಳಾಗಿವೆ. ಬಹುಜನರ ಹೆಸರುಗಳು ಚಿರಪರಿಚಿತ, ಆದರೆ ಅವರ ಜೀವನ ಸಾಧನೆಗಳ ಬಗೆಗೆ ಲೋಕಕ್ಕೆ ತಿಳಿದಿರುವುದು ಅತ್ಯಲ್ಪ. ಇನ್ನು ಕೆಲವರಿದ್ದಾರೆ, ಅವರ ವಿಷಯವಾಗಿ ಜನ ತಿಳಿಯುವುದು ಸ್ವಲ್ಪವಾದರೆ ಅವರ ಸಾಧನೆಯಂತೂ ಮಹತ್ವಪೂರ್ಣವಾಗಿದೆ. ನಮ್ಮ ರಾಷ್ಟ್ರದ ಇತಿಹಾಸವನ್ನು ಸಂಪ್ರದ್ಯುಕ್ತವಾಗಿರಿಸುವ ಈ ಬಗೆಯ ಮಹಿಮಾನ್ವಿತ ವ್ಯಕ್ತಿಗಳು ದೇಶದ ಭಾಗಗಳಲ್ಲಿಯೂ ಆಗಿ ಹೋಗಿದ್ದಾರೆ. ಒಂದು ಭಾಗದವರನ್ನು ಇನ್ನೊಂದು ಭಾಗದವರಿಗೆ ಪರಿಚಯ ಮಾಡಿಕೊಳ್ಳಲು ರಾಷ್ಟ್ರೀಯ ಜೀವನ ಚರಿತ್ರೆಗಳ ಮಾಲೆ ಉದ್ದೇಶಿಸಿರುವುದು ಸ್ತುತ್ಯ. ಈಗಾಗಲೇ ಗುರು ಗೋವಿಂದ್ ಸಿಂಗ್, ರಹೀಂ, ತ್ಯಾಗರಾಜ, ಪಂಡಿತ್ ಭಾತ್ಖಂಡೆ, ಗುರುನಾನಕ್, ಸುಬ್ರಹ್ಮಣ್ಯ ಭಾರತಿ, ಶಂಕರದೇವ ಮುಂತಾದ ಗ್ರಂಥಗಳು ಪ್ರಕಟವಾಗಿವೆ. ಕನ್ನಡ ನೆಲದ ಯಾರಿಗಾದರೂ ರಾಷ್ಟ್ರೀಯ ವ್ಯಕ್ತಿಗಳಾಗುವ ಯೋಗ್ಯತೆ ಅಥವಾ ಭಾಗ್ಯ ಇದೆಯೇ ಎಂದು ಕನ್ನಡಿಗರು ಕುತೂಹಲ ತಾಳಬೇಕಾದುದು ಸಹಜ. ಆದರೆ ನ್ಯಾಷನಲ್ ಬುಕ್ ಟ್ರಸ್ಟ್ನವರ ದೃಷ್ಟಿಯಲ್ಲಿ ಸದ್ಯಕ್ಕಂತೂ ಅಂತ ಕನ್ನಡಿಗರು ಇದ್ದ ಹಾಗಿಲ್ಲ. ಪ್ರಕಟವಾಗಿರುವ ಗ್ರಂಥಗಳ ಮಾತು ಹೋಗಲಿ, ಅಚ್ಚಿನಲ್ಲಿದೆ ಎಂದು ಅವರು ಹೇಳಿಕೊಂಡಿರುವ ಪಟ್ಟಿಯನ್ನೂ ಮರೆಯೋಣ. ಸಿದ್ಧತೆಯಲ್ಲಿರುವ ಗ್ರಂಥಗಳ ದೊಡ್ಡ ಪಟ್ಟಿಯಲ್ಲಾದರೂ ಕನ್ನಡ ನಾಡಿನಲ್ಲಿ ಒಬ್ಬರ ಹೆಸರಿಲ್ಲ, ಕನ್ನಡ ನಾಡಿನವರೊಬ್ಬರ ಹೆಸರಿಲ್ಲ. ಕಂಬನ್, ಸೂರದಾಸ್, ತುಲಸಿದಾಸ್, ನಜರುಲ್ ಇಸ್ಲಾಂ, ತಾನ್ಸೇನ್, ಇಕ್ಬಾಲ್, ಸರೋಜಿನಿ ನಾಯ್ಡು ಎಲ್ಲ ದೊಡ್ಡ ಹೆಸರುಗಳು, ರಾಷ್ಟ್ರೀಯ ವ್ಯಕ್ತಿಗಳು, ನಾಡಿನ ಎಲ್ಲ ಭಾಗಗಳಿಗೆ ಮಾತ್ರವಲ್ಲ ಲೋಕಕ್ಕೆ ತಿಳಿಯಬೇಕಾದ ಹೆಸರುಗಳು. ಹೀಗೆ ಇನ್ನೆಷ್ಟೋ ಖ್ಯಾತನಾಮಗಳು, ಆಗರ್ಕರ್, ಹಬ್ ಕಟೂನ್, ಹಾಂ ಇವರಾರು, ಅಷ್ಟಾಗಿ ಇವರ ಹೆಸರು ಕೇಳಿಲ್ಲವಲ್ಲ ಇರಬಹುದು. ಅವರ ಹೆಸರು ವಿಷಯ ಜನಕ್ಕೆ ತಿಳಿದಿರುವುದು ಅತ್ಯಲ್ಪವಿರಬಹುದು, ಆದರೆ ಸಾಧನೆಯಂತೂ ಮಹತ್ವದ್ದಾಗಿದೆ. ಕನ್ನಡಿಗರು ತಲೆ ಕೆರೆದುಕೊಳ್ಳಬೇಕಾಗಿಲ್ಲ. ರಾಷ್ಟ್ರೀಯ ಜೀವನ ಚರಿತ್ರೆಯ ಮಾಲಿಕೆಯಲ್ಲಿ ಸೇರಲು ನ್ಯಾಷನಲ್ ಬುಕ್ ಟ್ರಸ್ಟ್ನವರು ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಕನ್ನಡಿಗ ಒಬ್ಬನೂ ಇಲ್ಲ. ನೃಪತುಂಗ, ಬಸವೇಶ್ವರ, ಪುರಂದರದಾಸ, ಕುಮಾರವ್ಯಾಸ, ಕಿತ್ತೂರು ರಾಣಿ, ಬಿಎಂ ಶ್ರೀ, ಕುವೆಂಪು, ಯಾಕೆ ಸುಮ್ಮನೆ ಹೆಸರುಗಳ ಪಠಣ? ಇವರೆಲ್ಲ ಇನ್ನು ಎಷ್ಟು ಕಾಲ ದೀರ್ಘ ಕ್ಯೂವಿನಲ್ಲಿ ಕಾಯಬೇಕು ರಾಷ್ಟ್ರೀಯ ನಕ್ಷೆಯನ್ನು ಮುಟ್ಟಬೇಕಾದರೆ? ಅಪ್ರತ್ಯಕ್ಷವಾಗಿ ಕನ್ನಡಿಗರಿಗೆ ಆಗುತ್ತಿರುವ ಅವಮಾನಕ್ಕೆ ನ್ಯಾಷನಲ್ ಬುಕ್ ಟ್ರಸ್ಟ್ನ ಈ ಧೋರಣೆ ಒಂದು ಉದಾಹರಣೆ. ಸಾಹಿತ್ಯಿಕ ಸಾಂಸ್ಕೃತಿಕ ಕ್ಷೇತ್ರದ ಎಲ್ಲೆಡೆಯೂ ಕನ್ನಡ ನಾಡು ನುಡಿ ಜನತೆಯ ಬಗೆಗೆ ಅನ್ಯರ ಉದಾಸೀನ ಮನೋಭಾವ ಮೊದಲಿನಿಂದಲೂ ಇದ್ದದ್ದೇ. ಇಂದಿನ ಜೀವನವನ್ನೆಲ್ಲ ಆವರಿಸಿಕೊಂಡಿರುವ ರಾಜಕಾರಣ, ಆಡಳಿತಗಳಲ್ಲಿ ಕನ್ನಡಿಗರ ಅದೃಢ ವ್ಯವಹಾರವೇ ಸಾಂಸ್ಕೃತಿಕ ರಂಗದಲ್ಲಿಯೂ ಅವರ ಹಿಮ್ಮೆಟ್ಟಿಗೆ ಕಾರಣವಾಗಿದೆ.
ಕನ್ನಡಿಗರು ತಮ್ಮ ಅಸಹಾಯಕತೆಯನ್ನು ರಾಷ್ಟ್ರೀಯ ಭಾವೈಕ್ಯಕ್ಕೆ ಕಾರಣವೆಂದು ತಿಳಿಯಬಾರದು. ರಾಜಕೀಯ ನಾಯಕರು ತಮ್ಮ ಸ್ವಾರ್ಥಕ್ಕೆ ನಾಡನ್ನು ಬಲಿಕೊಟ್ಟರೆ ಆಶ್ಚರ್ಯವಿಲ್ಲ. ಆದರೆ ಜನತೆ ಅದಕ್ಕೆ ಮೂಕ ಸಾಕ್ಷಿಯಾಗಬಾರದು. ಗಡಿ ಗಂಟೆಗಳಲ್ಲಿ ನದಿ ನೀರಿನ ಹಂಚಿಕೆಯಲ್ಲಿ ಮಾತ್ರವಲ್ಲ, ಬಿರುದು ಬಾವಲಿಗಳನ್ನು ಪಡೆಯುವುದರಲ್ಲಿ, ಬಹುಮಾನ ಗಳಿಸುವುದರಲ್ಲಿ ಕೂಡ ಕನ್ನಡಿಗರು ಮಲತಾಯಿ ಮಕ್ಕಳು. ಇಷ್ಟೇ ಅಲ್ಲ, ಸಾವಿರಾರು ವರ್ಷಗಳಿಂದ ಅವರ ಅಮೌಲ್ಯ ಆಸ್ತಿಯಾಗಿ ಉಳಿದು ಬಂದಿರುವ ಸಾಹಿತ್ಯ, ಕಲೆ, ಮಹಾಪುರುಷರ ಸಾಧನೆ, ಸಿದ್ಧಿಗಳ ಹಿರಿಮೆಯನ್ನು ನಾಡಿನ ಗಡಿಯ ಹೊರಗೊಯ್ಯಲು ಅವರಿಗೆ ಅನೇಕ ಅಡಚಣೆಗಳು ಅಲ್ಲ ಇಲ್ಲ ಸಲ್ಲದ ತೊಡರುಗಳು. ಸರ್ವ ರಂಗಗಳಲ್ಲಿಯೂ ಕನ್ನಡಿಗರ ಪಾಲಿಗೆ ಒನ್ವೇ. ಹೊರಗಿನಿಂದ ಏನೂ ಇಲ್ಲಿಗೆ ಬರಬಹುದು. ಎಷ್ಟೇ ಮಹತ್ವದಿದ್ದರೂ ಇಲ್ಲಿಂದ ಯಾವುದು ಹೊರಗೆ ಹೋಗಲು ಅವಕಾಶವಿಲ್ಲ. ಸಂಗೀತ ನಾಟಕ ಅಕಾಡೆಮಿ, ಲಲಿತ ಕಲಾ ಅಕಾಡೆಮಿ, ಸಾಹಿತ್ಯ ಅಕಾಡೆಮಿಯಂತಹ ಸಂಸ್ಥೆಗಳ ಕಾರ್ಯವ್ಯಾಪ್ತಿಯನ್ನು ನೋಡಬಹುದು. ಅವುಗಳ ವಾರ್ಷಿಕ ವರದಿಯನ್ನು ತಿರುವಿ ಹಾಕಬಹುದು. ಒಂದು ಚಿಕ್ಕ ಲೆಕ್ಕಾಚಾರ: ಸಾಹಿತ್ಯ ಅಕಾಡೆಮಿ ತನ್ನ ಅಸ್ತಿತ್ವದ ಇಷ್ಟು ವರ್ಷಗಳಲ್ಲಿ ಎಷ್ಟು ಕನ್ನಡ ಪುಸ್ತಕಗಳನ್ನು ಬೇರೆ ಭಾಷೆಗಳಿಗೆ ಅನುವಾದಿಸಿ ಪ್ರಕಟಿಸಿದೆ? ಬೇರೆ ಭಾಷೆಗಳಿಂದ ಎಷ್ಟು ಪುಸ್ತಕಗಳನ್ನು ಕನ್ನಡಕ್ಕೆ ತಂದಿದೆ? ಕನ್ನಡದಲ್ಲಿ ಅದು ಮಾಡಿರುವ ಕೆಲಸ ಎಷ್ಟರ ಮಟ್ಟಿಗೆ ಸಮರ್ಪಕ? ದಕ್ಷಿಣ ಭಾರತ ಭಾಷಾ ಪುಸ್ತಕ ಸಂಸ್ಥೆ ಇಂಥದೇ ಒಂದು ಸಂಸ್ಥೆ. ಅಲ್ಲಿಯೂ ಇದೇ ಹಾಡು. ಉಳಿದ ಭಾಷೆಗಳಿಗೆ ಹೋಲಿಸಿದರೆ ಕನ್ನಡದ ಪ್ರಕಟಣೆಗಳು ಕಡಿಮೆ. ಆದಾನ ಪ್ರದಾನ ಯೋಜನೆಯ ಮಾತು ಬಂದಾಗಲಂತೂ ಮತ್ತೆ ಒನ್ವೇ ಟ್ರಾಫಿಕ್. ಅವರು ಏನು ಮಾಡುತ್ತಿದ್ದಾರೆ ಎಂಬುದೇ ಕನ್ನಡಿಗರಿಗೆ ತಿಳಿಯದು. ಆಗೊಮ್ಮೆ ಈಗೊಮ್ಮೆ ಅವರ ಹೆಸರು ಹೊತ್ತ ಪ್ರಕಟಣೆಗಳು ಕಣ್ಣಿಗೆ ಬೀಳುವು. ಯುನೆಸ್ಕೋ ಪ್ರಕಟಣೆ, ಕೊರಿಯರ್ ತಮಿಳಿನಲ್ಲಿ ಪ್ರಕಟವಾಗಬಹುದು. ಕಂಬ ರಾಮಾಯಣವನ್ನು, ಗ್ರಂಥ ಸಾಹಿಬವನ್ನು, ವಿದ್ಯಾಪತಿಯ ಹಾಡುಗಳನ್ನು ಯುನೆಸ್ಕೋ ಪ್ರಕಟಣೆಗೆ ಆರಿಸಿಕೊಳ್ಳಬಹುದು. ಕನ್ನಡದ ಯಾವ ಲೇಖಕನಿಗೂ ಯಾವ ಕೃತಿಗೂ ಇಂಥ ಅವಕಾಶವಿಲ್ಲ. ಇರುವ ಅವಕಾಶಗಳಿಗೂ ಅರ್ಧ ತೆರೆದ ಬಾಗಿಲುಗಳು. ದಪ್ಪ ದೇಹದ ಅಸಾಮಿಗಳು ಯಾವಾಗಲೂ ಅತ್ತಿಂದಿತ್ತ ನುಗ್ಗುತ್ತಿರುತ್ತಾರೆ. ನಾವು ಹೇಗೆ ಅತ್ತ ಹೋಗುವುದು? ಹೊರಗಿನಿಂದ ಬಂದ ಕೃತಿಗಳು, ವಿಚಾರಧಾರೆಗಳಿಂದ ನಮ್ಮ ಜೀವನಕ್ಕೆ, ಸಾಹಿತ್ಯಕ್ಕೆ ಶಕ್ತಿ ಬಂದಿದೆ, ವೈವಿಧ್ಯ ಬಂದಿದೆ. ಆದರೆ ನಮ್ಮ ದನಿಯೂ ಹೊರಗೆ ಕೇಳಬೇಕು. ಇದನ್ನು ಕೇಳಿಸದಂತೆ ರಾಷ್ಟ್ರೀಯ ಸಂಸ್ಥೆಗಳೇ ತಡೆದಾಗ ಅದಕ್ಕಿಂತ ದೊಡ್ಡ ದುರ್ದೈವವಿಲ್ಲ. ಮುಂದಿನ ಅಂಕಣ ಬರಹ: ಸ್ವಾತಂತ್ರ್ಯದ ಹೊಣೆ. ಸ್ವಾತಂತ್ರ್ಯದ ಹೊಣೆ. ದಿವಂಗತ ಪೆರಿಯರ್ ಎಲ್ವಿನ್ರ ಆತ್ಮಕಥೆಯ ಪುಟಗಳನ್ನು ಮೊನ್ನೆ ತಿರುವಿ ಹಾಕುತ್ತಿದ್ದೆ. ಬಹಳ ಸೊಗಸಾದ ಗ್ರಂಥ ಅದು. ಇಂಗ್ಲಿಷ್ ಮೂಲದಲ್ಲಿರುವ ಅದಕ್ಕೆ ಈ ಮೊದಲೇ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಲಭಿಸಿದೆ. ಅದನ್ನು HL ನಾಗೇಗೌಡರು ತುಂಬಾ ಸಮರ್ಥವಾಗಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಸಾಹಿತ್ಯದಲ್ಲಿ ಆಸಕ್ತನಾಗಿ ಮಾನವಶಾಸ್ತ್ರ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಜಾನಪದ ಪರಿಣತರೊಬ್ಬರ ಜೀವನ ವೃತ್ತಾಂತವಾಗಿದ್ದರು. ಇದರಲ್ಲಿ ಕತೆ, ಕಾದಂಬರಿಯ ಸೊಗಸು ಕೌಶಲ್ಯಗಳು ಮೇಳವಿಸಿವೆ. ವೆರಿಯರ್ ಎಲ್ವಿನ್ನರ ಗಿರಿಜನ ಪ್ರಪಂಚ ಗ್ರಂಥದ ಹೆಸರೇ ಆಕರ್ಷಕವಾಗಿದೆ. ಇಂಗ್ಲೆಂಡ್ನಲ್ಲಿ ಹುಟ್ಟಿ ಭಾರತದ ಪೌರನಾದ ಎಲ್ವಿನ್ ಅವರ ಜೀವನವೇ ಒಂದು ದೃಷ್ಟಿಯಿಂದ ಜನಪದ ಕಥೆಯ ಆಗಿದೆ. ವರ್ಣರಂಜಿತವಾದ ಈ ಆತ್ಮಕಥೆಯ ಹಾಳೆಗಳನ್ನು ಸಂತೋಷದಿಂದ ಆಗಾಗ ಮುಗಿಸಬಹುದು. ಈಚೆಗೆ ನಾನು ಆ ಕೆಲಸ ಮಾಡಿದ್ದು ಎರಡನೆಯ ಬಾರಿಗೋ ಮೂರನೆಯ ಬಾರಿಗೋ. ಕುತೂಹಲದ ಸ್ವಾರಸ್ಯದ ಎಷ್ಟೊಂದು ಪ್ರಸಂಗಗಳು ಅದರಲ್ಲಿ. ತಮ್ಮ ಜೀವಮಾನದ ಉದ್ದಕ್ಕೂ ಎಲ್ವಿನ್ನರು ಗಿರಿಜನರ ನಡುವೆ ಬದುಕಿದರು. ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾದರು. ಅವರ ಬದುಕನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರು. ಪರಂಪರಾಗತವಾಗಿ ಬಂದ ಶ್ರದ್ಧೆಗಳು, ಮೂಢನಂಬಿಕೆಗಳು ಗಿರಿಜನರ ಬದುಕನ್ನು ತುಂಬಿದ್ದು ಆಧುನಿಕ ಪ್ರಪಂಚಕ್ಕೂ ಅವರಿಗೂ ನಡುವಿನ ತೆರೆಗಳಾಗಿ ನಿಂತಿದ್ದಕ್ಕೆ ಆ ಗ್ರಂಥದಲ್ಲಿ ಎಷ್ಟೋ ಉದಾಹರಣೆಗಳಿವೆ. ಅವರ ಬದುಕು ಅರ್ಥವಾದರೆ ಈ ತೆರೆ ತಾನಾಗಿ ಸಡಲುತ್ತದೆ. ಒಂದು ಕಡೆ ಎಲ್ವಿನ್ ಬರೆಯುತ್ತಾರೆ, ಗಿರಿಜನರು ನನ್ನ ಜೀವನದ ಹಾಸು ಹೊಕ್ಕಾಗಿದ್ದರು. ಅವರಿಂದ ನನ್ನ ಜೀವನದಲ್ಲಿ ಆಸಕ್ತಿ ಹಾಗೂ ಆನಂದ ಮೂಡಿತ್ತು. ಈ ಗಿರಿಜನರು ಒಬ್ಬೊಬ್ಬರಾಗಿ ನನ್ನ ಜೀವನದ ಕೊಡ ತುಂಬಿ ತುಳುಕಾಡುವಂತೆ ಮಾಡಿದ್ದಾರೆ. ಅವರನ್ನು ಬಿಟ್ಟು ಬೇರೆ ಯಾವುದನ್ನು ಹೇಳಲಾರೆ ನಾನು. ಅವರೇ ನನ್ನ ಜೀವನ. ಗಿರಿಜನರನ್ನು ಇಷ್ಟು ಸ್ನೇಹ ಸಹಾನುಭೂತಿಯಿಂದ ಆತ್ಮೀಯತೆಯಿಂದ ಕಂಡ ಎಲ್ವಿನ್ನರಿಗೂ ಎಷ್ಟೋ ವಿಚಿತ್ರ ಪ್ರಸಂಗಗಳು ಎದುರಾಗುತ್ತಿದ್ದವು. ಒಂದು ಹೀಗಿದೆ: ಹಳ್ಳಿಯ ಜನರ ಬಗೆಗೆ ಬಹಳ ಹುಷಾರಾಗಿರಬೇಕು. ಮರಿಯರಿಗೆ ಸೆನ್ಸಸ್ ಕಂಡರೆ ಆಗುತ್ತಿರಲಿಲ್ಲ. 1931 ಸೆನ್ಸಸ್ ಆದ ಮೇಲೆ ಕಾಡಿನಲ್ಲಿ ಹುಲಿಗಳು ಹೆಚ್ಚಾಗುವೆಂದು ಅವರು ಹೇಳುತ್ತಿದ್ದರು. ಯಾವಾಗಲೂ ಎಣಿಸುವುದು ಮತ್ತು ಅಳೆಯುವುದು ಅಪಾಯ ಎನ್ನುವುದು ಅವರ ಭಾವನೆ. ಜನಗಳಿಗೆ ನಂಬರ್ ಹಾಕುವುದು ಪಾಪ, ಆದ್ದರಿಂದ ಮಕ್ಕಳಾಗುವುದು ಕಡಿಮೆಯಾಗುತ್ತದೆ ಎಂದು ಅವರ ಹೆದರಿಕೆ. ಈ ಕಾರಣ 1941 ಸೆನ್ಸಸ್ ಆದ ಮೇಲೆ ಬಹಳ ಗ್ರಾಮಗಳಲ್ಲಿ ಮನೆಗೆ ತಗುಲಿಸಿದ್ದ ಮನೆ ನಂಬರ್ ಪ್ಲೇಟ್ಗಳನ್ನು ತೆಗೆದುಹಾಕಿ ಅವುಗಳಿಗೆ ಹಂದಿಗಳನ್ನು ಬಲಿಕೊಟ್ಟು ಶಾಂತಿ ಮಾಡಿದರು. ಇನ್ನೊಂದು ಪ್ರಸಂಗ ಇದು: ಹೆದರಿಕೊಂಡ ಜನರನ್ನು ಒಲಿಸಿಕೊಳ್ಳಲು ಒಂದು ಹಳ್ಳಿಯಲ್ಲಿ ಗ್ರಾಮಫೋನ್ ಹಾಕಿದೆ. ಆದರೆ ನಾನು ಹಾಕಿದ ರೆಕಾರ್ಡ್ ಅನ್ನು ಕೇಳಿ ಮುದುಕಿಯೊಬ್ಬಳು ಮೂರ್ಛೆ ಹೋದಳು.
ಕೆಲವರು ದೇವರನ್ನು ಪೂಜಿಸುವ ಹಾಗೆ ನೆಲದ ಮೇಲೆ ಮಲಗಿದರು. ಹುಡುಗರೆಲ್ಲ ಅರಚುತ್ತ ಓಡಿ ಹೋದರು. ದೊಡ್ಡವರು ಕೆಲವರು ಬಂದು ಅರಚುವಿಕೆಯನ್ನು ನಿಲ್ಲಿಸಬೇಕೆಂದು ಕೇಳಿಕೊಂಡರು. ನನ್ನ ಗ್ರಾಮಫೋನ್ ಪೆಟ್ಟಿಯೊಳಗೆ ಏನೋ ಸೇರಿಕೊಂಡಿದೆ, ಅದರ ಗೋಜಿಗೆ ಹೋಗುವುದು ಬೇಡ ಎಂದು ಅವರು ಅಂಗಲಾಚಿದರು. ಇಂಥ ವಿಚಿತ್ರ ಅನುಭವಗಳನ್ನು, ಕೆಲಸಕ್ಕೆ ಅಡ್ಡಿ ತರುತ್ತಿದ್ದ ಜನರ ಮೂಢನಂಬಿಕೆಗಳನ್ನು ಕುರಿತು ಬರೆಯುತ್ತಾ ಎಲ್ವಿನ್ ಒಂದು ಕಡೆ ಹೇಳುತ್ತಾರೆ, ಹಿಂದಿನ ಆ ಹಿಗ್ಗು, ಆ ಸೊಗಸು, ಆ ಸಡಗರದ ದಿನಗಳು ಕಳೆದು ಹೋದವು, ಮತ್ತೊಮ್ಮೆ ಬರುವುದಿಲ್ಲ, ಅವು ಮರೆತ ಮಾತಾಗಿದೆ. ಆದರೆ ಅವನು ನೆನೆಯದೆ ಇರಲು ಆಗುವುದಿಲ್ಲ. ಗಿರಿಜನ ಪ್ರಪಂಚದ ಹಾಳೆಗಳ ಮೇಲೆ ಕಣ್ಣಾಡಿಸುತ್ತಿದ್ದಂತೆ ಮನಸ್ಸು ಇನ್ನೆಲ್ಲಿಯೇ ಹೋಯಿತು. ಕವಿ ಕುವೆಂಪು ಅವರು ನೆಹರುವನ್ನು ಕುರಿತು ಎಲ್ಲೋ ಬರೆದ ಮಾತುಗಳನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸಿತು. ಶ್ರೀ ನೆಹರು ವೈಜ್ಞಾನಿಕ ದೃಷ್ಟಿ ಮತ್ತು ವಿಚಾರ ಬುದ್ಧಿ ಎಂಬ ವಿವರವಾಗಿ ಬರೆಯುತ್ತಾ ಕವಿ ಹೇಳುತ್ತಾರೆ, ಜನಿವಾರ ಹಾಕಿಕೊಳ್ಳಲಿಲ್ಲ, ನಾಮ ಹಚ್ಚಿಕೊಳ್ಳಲಿಲ್ಲ, ವಿಭೂತಿ ಬೆಳೆದುಕೊಳ್ಳಲಿಲ್ಲ, ದೇವಾಲಯಗಳಿಗೆ ಆರಾಧನೆಗಾಗಿ ಹೋಗಲಿಲ್ಲ, ತೀರ್ಥಗಳಿಗೆ ಯಾತ್ರೆಗೆ ಹೋಗಿ ಮೀಯಲಿಲ್ಲ, ಪುರೋಹಿತರ ಪಾದ ತೊಳೆದು ನೀರು ಕುಡಿಯಲಿಲ್ಲ, ಪೂಜಾರಿಗಳಿಗೆ ಅಡ್ಡ ಬೀಳಲಿಲ್ಲ, ಅಡ್ಡ ಪಲ್ಲಕ್ಕಿಯ ಜಗದ್ಗುರುಗಳಿಗೆ ಕೈಮುಗಿದು ಮಾಲೆ ಹಾಕಲಿಲ್ಲ, ರಾಹುಕಾಲ ಗುಳಿಕಾಲ ನೋಡಲಿಲ್ಲ, ನಿಮಿತ್ತ ನೋಡಿಸಲಿಲ್ಲ, ಪಂಚಾಂಗ ತೆರೆಯಲಿಲ್ಲ, ಜ್ಯೋತಿಷ್ಯ ನಂಬಲಿಲ್ಲ, ಗ್ರಹಣ ಕಾಲದಲ್ಲಿ ತಂಬಟೆ ಹಿಡಿದು ಸೂರ್ಯನನ್ನು ರಾಹುವಿನಿಂದ ಪಾರು ಮಾಡುವ ಭಾರತೀಯ ಡಾನ್ ಕ್ವಿಕ್ಸೋಟ್ ಆಗಲಿಲ್ಲ ಇತ್ಯಾದಿಗಳಾಗಿ ಅವರನ್ನು ನಾಸ್ತಿಕ ಎಂದರೆ ಅವರಂಥ ನಾಸ್ತಿಕರೊಡನೆ ನರಕವೂ ಲೇಸು. ಮೂಢ ಮತಾಚಾರದ ಯಾವಾತನ ಒಬ್ಬ ಪೂರ್ಣಾನಂದ, ಭ್ರಾಂತ ಜ್ಯೋತಿಷಿ ಯಾವಾತನೊಬ್ಬ ರಾಮಣ್ಣ, ಮತ್ತಾರೋ ಒಬ್ಬ ಮಠಾಧಿಪತಿ ಸೀನಣ್ಣ ಮುಂತಾದವರು ಇರುವ ಸ್ವರ್ಗವೂ ಹೇಸು. ನಮ್ಮ ದೇಶಕ್ಕೆ ವಿಜ್ಞಾನ ವಿದ್ಯೆಯೇನೋ ಬಂತು, ಆದರೆ ವೈಜ್ಞಾನಿಕ ದೃಷ್ಟಿ ಬೆಳೆಯಲಿಲ್ಲವಲ್ಲ ಎನ್ನುವುದು ಕವಿಯ ಸಂತಾಪ. ಈ ದೃಷ್ಟಿಯ ಬೆಳವಣಿಗೆಗೆ ಶ್ರಮಿಸಿದ ನೆಹರು ಅಂತ ಮಹಾಚೇತನವನ್ನು ನಾವು ಅರ್ಥ ಮಾಡಿಕೊಳ್ಳದೆ ಹೋದವೆಲ್ಲ ಎನ್ನುವುದು ಅವರ ಕ್ರೋಧ. ನನ್ನ ಮನಸ್ಸು ಗಿರಿಜನ ಪ್ರಪಂಚದಿಂದ ಕವಿವಾಣಿ ಕಡೆಗೆ ಏಕೆ ಜಿಗಿತೆಂದು ನನಗೆ ಅರ್ಥವಾಗಲಿಲ್ಲ. ಈಗ ನನಗೆ ಅನ್ನಿಸುತ್ತಿದೆ, ಈ ವಾರ ಸ್ವಾತಂತ್ರ್ಯೋತ್ಸವದ ವಾರ. ನಾಳಿದ್ದಿಗೆ ನಮ್ಮ ದೇಶ ಸ್ವಾತಂತ್ರ್ಯ ಪಡೆದು 21 ವರ್ಷಗಳು ಸಂದವು. ಈ ಅವಧಿಯಲ್ಲಿ ನಾವು ಸಾಧಿಸಿರುವುದು ಅಲ್ಪವೇನಲ್ಲ, ಆದರೆ ಅದು ಯಾರಿಗೂ ತೃಪ್ತಿಯನ್ನು ತಂದಿಲ್ಲ. ರಾಷ್ಟ್ರದ ಸೋಲು ಗೆಲುವುಗಳನ್ನು ಅಳೆಯಲು ಈ ಅವಧಿ ಚಿಕ್ಕದಿರಬಹುದು. ಮುಂದಿನ ಮಾರ್ಗಕ್ರಮಣಕ್ಕೆ ಹಿಂದಿರುಗಿ ಒಮ್ಮೆ ನೋಡುವುದು ಅಪೇಕ್ಷಣೀಯ, ಕ್ಷೇಮಕರ. ಒಂದು ವೇಳೆ ನಡೆದು ಬಂದ ದಾರಿ ಅಂಕುಡೊಂಕಾಗಿದ್ದರೆ ಅದಕ್ಕೆ ಗಿರಿಜನರ ಭಯ ಮೌಢ್ಯಗಳು ಕಾರಣವಲ್ಲ. ಆಧುನಿಕ ಭಾರತೀಯ ಡಾನ್ ಕ್ವಿಕ್ಸೋಟುಗಳು ಪೂರ್ಣಾನಂದ, ರಾಮಣ್ಣ, ಸೀನಣ್ಣಗಳೇ ಹೊಣೆ. ಪರಂಪರಾಗತವಾದ ಮುಗ್ಧ ಗಿರಿಜನ ಪ್ರಪಂಚ ಒಂದು ಕಡೆ, ಆಧುನಿಕ ಲೋಭ ಸ್ವಾರ್ಥ ವಂಚನೆ ಸಣ್ಣತನಗಳ ಅಂಧ ಶ್ರದ್ಧೆಯ ಪ್ರಪಂಚ ಇನ್ನೊಂದು ಕಡೆ. ಈ ಎರಡು ಪ್ರಪಂಚಗಳಿಂದ ನಾವು ಎಷ್ಟು ದೂರವಾಗಿದ್ದೇವೆ ಎಂಬುದನ್ನು ಲೆಕ್ಕ ಹಾಕಲು ಪ್ರತಿ ವರ್ಷವೂ ಆಗಸ್ಟ್ 15 ಎಚ್ಚರಿಸುತ್ತದೆ. ಇದೇ ಸ್ವಾತಂತ್ರ್ಯದ ಹೊಣೆ. ಮುಂದಿನ ಅಂಕಣ 42. ನಮ್ಮ ಜನಪದ ಸಾಹಿತ್ಯದ ಅಂಕಣ ಸಾಹಿತ್ಯ ಗಾದೆಗಳ ಸಾಹಿತ್ಯ, ಅಂಕಣ ಬರಹ ಗಾದೆಗಳ ಸಾಹಿತ್ಯ. ನಮ್ಮ ಜನಪದ ಸಾಹಿತ್ಯದ ಒಂದು ಪ್ರಮುಖವಾದ ವಿಭಾಗ ಗಾದೆಗಳದು. ಪದ ಕತೆ ಒಗಟುಗಳಂತೆಯೇ ಗಾದೆಯು ಒಂದು ಕಾಲದಲ್ಲಿ ಗ್ರಾಮ ಜೀವನದಲ್ಲಿ ಪಾಂಡಿತ್ಯದ ಒರೆಯಾಗಿತ್ತು. ಜೀವನಾನುಭವಗಳನ್ನು ಗಾದೆಯಂತೆ ಸಂಕ್ಷಿಪ್ತವಾಗಿ ರಸವತ್ತಾಗಿ ಬಟ್ಟಿ ಇಳಿಸುವ ಸಾಧನ ಮತ್ತೊಂದಿಲ್ಲ. ಗಾದೆ ವಾದಕ್ಕೊಂದು ಆಧಾರವನ್ನು, ಮಾತಿಗೊಂದು ಮೊನಚನ್ನು ನೀಡುತ್ತದೆ. ಗಾದೆಯ ಬಗೆಗೆ ಅನೇಕ ಗಾದೆಗಳಾಗಿವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಎಂಬುದು ಎಲ್ಲರಿಗೂ ಗೊತ್ತಿರುವ ಗಾದೆ. ಮಾತಿಗೆ ಮುಂಚೆ ಗಾದೆ, ಊಟಕ್ಕೆ ಮುಂಚೆ ಉಪ್ಪಿನಕಾಯಿ ಎನ್ನುವುದು ಅಂಥದ್ದೇ ಇನ್ನೊಂದು ಗಾದೆ. ಮಾನವಶಾಸ್ತ್ರ, ಸಮಾಜಶಾಸ್ತ್ರ, ಭಾಷಾಶಾಸ್ತ್ರ, ಇತಿಹಾಸ ಮೊದಲಾದ ಅನೇಕ ದೃಷ್ಟಿಗಳಿಂದ ಗಾದೆಗಳನ್ನು ಅಧ್ಯಯನ ಮಾಡಬಹುದು. ಸಾಹಿತ್ಯಿಕ ದೃಷ್ಟಿಯಿಂದಲೂ ಗಾದೆಗಳು ಅತ್ಯಂತ ಆಕರ್ಷಕ. ಎಷ್ಟೋ ಸಾಮಾಜಿಕ ಕಟ್ಟುಕಟ್ಟೆಗಳಿಗೆ ಗಾದೆಗಳೇ ಆಧಾರ. ಭಾಷೆಯ ಹಲವು ಪಳೆಯುಳಿಕೆಗಳಿಗೆ ಇವು ಆಗರ. ವಿವಿಧ ಜನಾಂಗಗಳ ಆಲೋಚನೆ ಅನುಭವಗಳ ಒಂದುತನ ಗಾದೆಗಳಲ್ಲಿ ಸ್ಪಷ್ಟವಾಗಿ ಹೊಮ್ಮುತ್ತದೆ. ಜನಪದ ಸಾಹಿತ್ಯದ ಸಂಗ್ರಹ, ಪ್ರಕಟಣೆ, ವೈಜ್ಞಾನಿಕ ಅಧ್ಯಯನ ನಮ್ಮಲ್ಲಿ ಈಚಿನ ಬೆಳವಣಿಗೆ. ಮೊದಲ ಹೆಜ್ಜೆಗಳಾದ ಸಂಗ್ರಹ, ಪ್ರಕಟಣೆಗಳಲ್ಲಿಯೂ ಗೀತೆಗಳು ಗಮನ ಸೆಳೆದಷ್ಟು ಮಿಕ್ಕ ಪ್ರಕಾರಗಳು ಗಮನ ಸೆಳೆಯಲಿಲ್ಲ. ಇನ್ನು ಇವುಗಳ ವಿಶ್ಲೇಷಣೆ ಅಧ್ಯಯನದ ಮಾತು ಎಲ್ಲಿಯದು? ಆದರೆ ಜನಪದ ಕತೆ ಒಗಟುಗಳಿಗೆ ಹೋಲಿಸಿ ನೋಡಿದರೆ ಗಾದೆಗಳ ಸಂಗ್ರಹ ಪ್ರಕಟಣೆಗಳಿಗೆ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿನ ಕೆಲಸವಾಗಿದೆ ಎಂದು ಹೇಳಬಹುದು. ಮಂಗಳೂರಿನ ಬಾಸೆಲ್ ಮಿಷನ್ ಪ್ರೆಸ್ನವರು 1912ರಲ್ಲಿ ಪ್ರಕಟಿಸಿದ ಕರ್ನಾಟಕ ಲೋಕೋಕ್ತಿ ನಿಧಾನ ಎಂಬ ಸಂಕಲನವೇ ಬಹುಶಃ ನಮ್ಮಲ್ಲಿ ಗಾದೆಗಳ ಮೊದಲ ಸಂಕಲನವಾಗಿದೆ. ಇದಕ್ಕಿಂತಲೂ 18 ವರ್ಷಗಳ ಮೊದಲು ಪ್ರಕಟವಾದ ಕಿಟ್ಟಲ್ ಅವರ ಅರ್ಥಕೋಶದಲ್ಲಿ ಹೇರಳವಾಗಿ ಗಾದೆಗಳನ್ನು ಸಂಗ್ರಹಿಸಲಾಗಿದೆ. ಈಗಲೂ ಯಾರಾದರೂ ಈ ಗಾದೆಗಳನ್ನು ಆಯ್ದು ಪ್ರತ್ಯೇಕವಾಗಿ ಪ್ರಕಟಿಸಬಹುದಾಗಿದೆ.
ಅರ್ಥಕೋಶದಲ್ಲಿ ಸಂಗ್ರಹಿತವಾಗಿರುವ ಈ ಗಾದೆಗಳ ವ್ಯಾಪ್ತಿ ಹಾಗೂ ಸ್ವರೂಪಗಳನ್ನು ಗಮನಿಸಿದರೆ ಕಿಟ್ಟೆಲ್ ಅವರ ಸಂಗ್ರಹ ಇನ್ನೂ ಮಹತ್ವದ್ದಾಗಿತ್ತು ಎನ್ನಬಹುದು. ಎಚ್ ಎಸ್ ಅಚ್ಚಪ್ಪನವರು 1944 ಪ್ರಕಟಿಸಿದ ಕನ್ನಡ ಗಾದೆಗಳು ಎಂಬ ಸಂಗ್ರಹ ಸಾಕಷ್ಟು ವಿಸ್ತಾರವಾಗಿದ್ದು ತುಂಬಾ ಜನಪ್ರಿಯವಾಯಿತು. 1959 ಇದಕ್ಕೆ ಮರುಮುದ್ರಣದ ಯೋಗವೂ ಲಭಿಸಿತು. ಅಚ್ಚಪ್ಪನವರು ಈ ಸಂಗ್ರಹದಿಂದಾಗಿ ಗಾದೆಗಳ ಅಚ್ಚಪ್ಪನವರು ಎಂದೇ ಪರಿಚಿತರಾದರು. ಕನ್ನಡ ಗಾದೆಗಳಿಗೆ ಮುನ್ನುಡಿ ಬರೆದಿರುವ ನಾ ಕಸ್ತೂರಿಯವರು ಮೈಸೂರು ಸೀಮೆಯಲ್ಲಿ ಬಳಕೆಯಲ್ಲಿರುವ ಸುಮಾರು 4,000 ಗಾದೆಗಳು, ನಾಣ್ಣುಡಿಗಳು, ಹಿತೋಕ್ತಿಗಳು ಅವರ ಅಚ್ಚಪ್ಪನವರ ಹಸ್ತಪ್ರತಿಯಲ್ಲಿ ಇದೆ ಎನ್ನುವುದನ್ನು ನಾನು ಬಲ್ಲೆ. ಈ ಗ್ರಂಥವನ್ನು ಕನ್ನಡ ನಾಡಿನ ಜನನಾಯಕರು, ಇತಿಹಾಸ ಸಂಶೋಧಕರು, ಸಮಾಜ ವಿಮರ್ಶಕರು, ಶಿಕ್ಷಕರು, ತತ್ವ ಬೋಧಕರು, ಸಾಹಿತಿಗಳು, ಒಟ್ಟಿನಲ್ಲಿ ವಿದ್ಯಾವಂತರೆಲ್ಲರೂ ಆಧಾರದಿಂದ ಬರಮಾಡಿಕೊಳ್ಳಬೇಕೆಂದು ನಾನು ಭಿನ್ನವಿಸಿಕೊಳ್ಳುತ್ತಿದ್ದೇನೆ ಎಂದು ಶಿಫಾರಸು ಮಾಡಿದ್ದಾರೆ. ಅಚ್ಚಪ್ಪನವರು ಈಗ ಗ್ರಂಥಸ್ಥ ಗಾದೆಗಳು ಎಂದು ದೊಡ್ಡ ಸಂಗ್ರಹವೊಂದನ್ನು ಸಿದ್ಧಪಡಿಸಿದ್ದು ಅದು ಇನ್ನೇನು ಪ್ರಕಟವಾಗಲಿದೆ. ಹಳೆಯ ಕನ್ನಡ ಸಾಹಿತ್ಯ ಕೃತಿಗಳಲ್ಲಿ ಉಲ್ಲೇಖಿತವಾಗಿರುವ ಗಾದೆಗಳನ್ನು ಕಲೆ ಹಾಕುವ ಮಹಾಸಾಹಸ ಇದು. ಬೆಂಗಳೂರಿನ ಸತ್ಯಶೋಧನಾ ಪ್ರಕಟಣ ಮಂದಿರದವರು 1959 ಜಂಗಮಕೋಟೆ ಕೃಷ್ಣಶಾಸ್ತ್ರಿ ಅವರ ಗಾದೆಗಳ ಭಂಡಾರ ಎಂಬ ಸಂಗ್ರಹವನ್ನು ಪ್ರಕಟಿಸಿದರು. ಇದು ಭಾಗ ಎಂದು ನಿರ್ದೇಶಿತವಾಗಿದ್ದರೂ ಮುಂದಿನ ಭಾಗಗಳು ಪ್ರಕಟಗೊಂಡಂತೆ ಕಾಣುವುದಿಲ್ಲ. ಬೇಂದ್ರೆಯವರ ಮುನ್ನುಡಿಯೊಡನೆ 1963 ಟಿ ವಿ ವೆಂಕಟರಮಣಯ್ಯ ಪ್ರಕಟಿಸಿದ ಕನ್ನಡ ಗಾದೆಗಳ ಕೋಶ 4,000 ಮಿಕ್ಕ ಗಾದೆಗಳನ್ನೊಳಗೊಂಡು ಕನ್ನಡದಲ್ಲಿ ಪ್ರಕಟವಾಗಿರುವ ಗಾದೆಗಳ ಸಂಗ್ರಹಗಳಲ್ಲೆಲ್ಲ ಅತ್ಯಂತ ದೊಡ್ಡದಾಗಿದೆ. ಕ್ಷೇತ್ರ ಕಾರ್ಯಕ್ಕಿಂತಲೂ ಮಿಗಿಲಾಗಿ ಪ್ರಕಟವಾದ ಸಂಗ್ರಹಗಳನ್ನೇ ಹೆಚ್ಚಾಗಿ ಅವಲಂಬಿಸಿರುವ ಕಾರಣದಿಂದಲೂ ಏನು, ಹಿಂದಿನ ಸಂಕಲನಗಳ ಬಹುಪಾಲು ಗಾದೆಗಳಲ್ಲಿ ಪುನರಾವರ್ತನೆಗೊಂಡಿವೆ. ಕೆಲವು ಗಾದೆಗಳಿಗೆ ವೆಂಕಟರಮಣಯ್ಯನವರು ನೀಡಿದ ವ್ಯಾಖ್ಯಾನಗಳು ಅಸಮಂಜಸವಾಗಿವೆ. ಮುನ್ನುಡಿನಿಯಲ್ಲಿ ಬೇಂದ್ರೆಯವರು ಸಾವಿನ ಮಾತಿನ ಸರದಾರ ಎಂಬುದು ಗಾದೆಗಳ ಒಂದು ಸಂಗ್ರಹವೆಂದು ಹೇಳಿದ್ದಾರೆ. ಹುಚ್ಚುರಾವ್ ಬೆಂಗೇರಿಯವರು, ಹೈದರಾಬಾದಿನ ನಾಯಕ ಅವರು ಅನೇಕ ಗಾದೆಗಳನ್ನು ಸಂಗ್ರಹ ಮಾಡಿದ್ದಾರೆಂದು ಅವರು ಹೇಳುತ್ತಾರೆ. ತೀರ ಇತ್ತೀಚೆಗಿನ ಸಂಗ್ರಹ ಎಂದರೆ ಈ ವರ್ಷ ಪ್ರಕಟವಾದ ರಾಘವ್ ಅವರ ನಮ್ಮ ಗಾದೆಗಳು. ಇದರಲ್ಲಿ 2,200 ಗಾದೆಗಳು ಇದ್ದು ಅವು ಸಂಗ್ರಹ ಸ್ವರೂಪದಲ್ಲಿ ಪ್ರಾದೇಶಿಕವಾಗಿವೆ. ಗಾದೆಗಳನ್ನು ಕುರಿತ ಅತ್ಯಂತ ಉಪಯುಕ್ತವಾದ ಸುದೀರ್ಘ ಪ್ರಸ್ತಾವನೆ, ಅರ್ಥಕೋಶಗಳು ಈ ಸಂಗ್ರಹದ ಬೆಲೆಯನ್ನು ಹೆಚ್ಚಿಸಿವೆ. ಇಲ್ಲಿನ ಬಹುಪಾಲು ಗಾದೆಗಳು ಮೊದಲ ಬಾರಿಗೆ ಪ್ರಕಟವಾಗುತ್ತಿವೆ. ಪುನರುಕ್ತವಾಗಿರುವ ಕೆಲವು ಗಾದೆಗಳನ್ನು ಉದ್ದೇಶಪೂರ್ವಕವಾಗಿ ಉಳಿಸಿಕೊಳ್ಳಲಾಗಿದೆ ಎಂದು ಸಂಗ್ರಹಕಾರರು ಹೇಳಿದ್ದು ಇವಕ್ಕೆ 3 ಕಾರಣಗಳನ್ನು ಕೊಟ್ಟಿದ್ದಾರೆ. 1, ಪಾಠಾಂತರ ಭಿನ್ನತೆ; 2, ವಿಶೇಷ ಪದ ಪ್ರಯೋಗ ಅಥವಾ ಧ್ವನಿಶಕ್ತಿಯ ಹೆಚ್ಚಳ; 3, ಅಪೂರ್ಣವಾಗಿದ್ದ ಗಾದೆಯ ಪೂರ್ಣ ರೂಪ. ನಮ್ಮ ಗಾದೆಗಳು ನಮ್ಮ ಸಮರ್ಪಕವಾದ ಹಾಗೂ ಸಮರ್ಥವಾದ ಸಂಗ್ರಹವಾಗಿದೆ. ದಕ್ಷಿಣ ಭಾಷಾ ಪುಸ್ತಕ ಸಂಸ್ಥೆಯವರ ಆಶ್ರಯದಲ್ಲಿ ಪ್ರಕಟವಾಗಿರುವ ನಾಲ್ನುಡಿ ನಾಣ್ಣುಡಿ ದ್ರಾವಿಡ ಸಂಸ್ಥೆಗಳ ಗಾದೆಗಳ ತೌಲನಿಕ ಸಂಕಲನ, ಇದರಲ್ಲಿ 467 ಗಾದೆಗಳಿಗೆ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಭಾಷೆಗಳ ಜ್ಞಾತಿ ರೂಪವನ್ನು ಕೊಡಲಾಗಿದೆ. 2 ಅಥವಾ ಹೆಚ್ಚು ದ್ರಾವಿಡ ಭಾಷೆಗಳಲ್ಲಿ ಸಾಮ್ಯವಿರುವ ಗಾದೆಗಳನ್ನು ಇಲ್ಲಿ ಸಂಗ್ರಹಿಸಿದೆ. ಈ ಕೆಲಸವನ್ನು ನಿರ್ವಹಿಸಿರುವ ಪಂಡಿತ ಮಂಡಳಿಯಲ್ಲಿ ಕನ್ನಡವನ್ನು ಪ್ರೊಫೆಸರ್ ಮರಿಯಪ್ಪ ಭಟ್ಟರು ಪ್ರತಿನಿಧಿಸಿದ್ದಾರೆ. ಈ ಸಂಕಲನದ ಅನೇಕ ಗಾದೆಗಳಿಗೆ ಚಿಂತನೆಯಲ್ಲಿ ಸ್ವಾಮ್ಯವಿದೆ ಮಾತ್ರವಲ್ಲ, ಅಲ್ಲಲ್ಲಿ ಭಾಷಾ ವಿಶಿಷ್ಟವಾದ ವ್ಯತ್ಯಾಸಗಳಿದ್ದರೂ ಅವುಗಳ ಅಭಿವ್ಯಕ್ತತೆಯಲ್ಲಿ ಕೂಡ ಸಾದೃಶ್ಯ ಇರುವುದು ಗಮನಾರ್ಹವಾದ ವಿಚಾರ. ಗಾದೆಗಳನ್ನು ಕುರಿತು ವಿಚಾರ ಮಾಡಿರುವ ಕೆಲವು ಲೇಖನಗಳು ಅಲ್ಲಿ ಇಲ್ಲಿ ಪ್ರಕಟವಾಗಿವೆ. ಆದರೆ ಪುಸ್ತಕ ರೂಪವಾಗಿ ಪ್ರಕಟವಾಗಿರುವ 2 ಪ್ರಯತ್ನಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸಬಹುದು. ಮೊದಲನೆಯದು ಬೆಳಗಾವಿಯಿಂದ 1939 ಪ್ರಕಟವಾದ ಕುಲಕರ್ಣಿ ಪ್ರಹ್ಲಾದ ಎನ್ನುವರ ನಾಣ್ಣುಡಿ. ತಮ್ಮ ಅರಿಕೆಯಲ್ಲಿ ಲೇಖಕರು 1-2 ಮಹತ್ವದ ವಿಚಾರಗಳನ್ನು ಹೇಳಿದ್ದಾರೆ. ಕನ್ನಡ ನಾಣ್ಣುಡಿಗಳನ್ನು ಸಂಗ್ರಹಿಸಬೇಕೆಂಬ ಇಚ್ಛೆ ಈಗ 8-10 ವರ್ಷಗಳಿಂದ ಕೆಲಸವನ್ನು ಮಾಡುತ್ತಿದ್ದರು. ಶಾಸ್ತ್ರೀಯವಾಗಿ ಅವುಗಳ ಅಭ್ಯಾಸವಾಗಬೇಕೆಂದು ಮನದಲ್ಲಿ ಬಂದಿತ್ತು. ಕನ್ನಡದಲ್ಲಿ ಈ ವಿಷಯದಲ್ಲಿ ಗ್ರಂಥಗಳು ಇಲ್ಲದರಿಂದ ಆ ಕೊರತೆಯನ್ನು ಪೂರೈಸಬೇಕೆಂದು ಈ ಚಿಕ್ಕ ಹೊತ್ತಿಗೆಯನ್ನು ಮುಂದಿರಿಸಿದ್ದೇನೆ. ಕುಲಕರ್ಣಿಯವರು ತಮ್ಮ ಗ್ರಂಥದಲ್ಲಿ ಗಾದೆಯ ಹುಟ್ಟು, ಬೆಳವಣಿಗೆಯ ಸ್ವರೂಪ, ವ್ಯಾಪ್ತಿಗಳ ನಿರೂಪಣೆಗೆ ಪ್ರಯತ್ನಿಸಿದ್ದು ಅನೇಕ ಉಪಯುಕ್ತ ವಿಚಾರಗಳನ್ನು ಹೇಳಿದ್ದಾರೆ. ಕನ್ನಡದಲ್ಲಿ 4-6 ಗಾದೆಗಳ ಸಂಗ್ರಹ ದೊರೆಯುತ್ತಿದೆ ಎಂದು ಅವರು ಸೂಚಿಸಿದ್ದಾರೆ. ಆದರೆ ಅವರು ಅವುಗಳನ್ನು ಹೆಸರಿಸದಿರುವುದು ಮಾತ್ರ ಒಂದು ನಷ್ಟ. ಗಾದೆಗಳ ವೈಜ್ಞಾನಿಕ ಅಧ್ಯಯನದ ಅವಕಾಶವನ್ನು ಅಗತ್ಯವನ್ನು 30 ವರ್ಷಗಳ ಮೊದಲೇ ಕುಲಕರ್ಣಿ ಅವರು ಕಂಡುಕೊಂಡಿದ್ದು ಹೆಮ್ಮೆಯ ಮಾತಾಗಿದೆ. ಈ ನಿಟ್ಟಿನ 2ನೇ ಪುಸ್ತಕವೆಂದರೆ ಎ.ಕೆ. ರಾಮಾನುಜನ್ ಅವರ ಗಾದೆಗಳು. ಇದು ಕರ್ನಾಟಕ ವಿಶ್ವವಿದ್ಯಾನಿಲಯ ಉಪನ್ಯಾಸ ಗ್ರಂಥವಾಗಿದ್ದು ಈಚೆಗೆ 2ನೇ ಮುದ್ರಣವನ್ನು ಕಂಡಿದೆ. ಇದರಲ್ಲಿ ಆಧುನಿಕ ವಿದ್ವತ್ತಿನ ಬೆಳಕಿನಲ್ಲಿ ಗಾದೆಗಳ ಸ್ವರೂಪವನ್ನು ವಿವೇಚಿಸಲಾಗಿದೆ. ಆಗಬೇಕಾದ ದೊಡ್ಡ ಕೆಲಸಕ್ಕೆ ಇದೊಂದು ಇಣುಕು ಕಂಡಿಯಾಗಿದೆ.
ಅನೇಕ ಗಾದೆಗಳನ್ನು ಸಂಗ್ರಹಿಸಿರುವ ಎಚ್ ಎಂ ರಾಮಾರಾಧ್ಯ ಅವರು ಗಾದೆಗಳನ್ನೇ ಅಳವಡಿಸಿ ಗೀತೆಗಳನ್ನು ಹೆಣೆಯಬಲ್ಲರು, ನಾಟಕವನ್ನು ರಚಿಸಬಲ್ಲರು. ಅವರು ರಾಮಾಯಣ ಮಹಾಭಾರತಗಳನ್ನು ಗಾದೆಯಲ್ಲಿ ಜೋಡಿಸಿದ್ದಾರಂತೆ. ಒಟ್ಟಿನಲ್ಲಿ ಗಾದೆಗಳ ಪ್ರಯೋಗ ಇವರ ಪ್ರಸಿದ್ಧಿಯಾಗಿದೆ. ಹಂಗೇರಿ ವಿದ್ವಾಂಸ ಪ್ರೊಫೆಸರ್ ತೋಲ್ನಾಯ್ ಅವರು ಹೇಳುವ ಹಾಗೆ ಒಂದು ಕಾಲದಲ್ಲಿ ಗಾದೆಗಳು ನಿತ್ಯ ಹುಟ್ಟುತ್ತಿದ್ದವು, ನಿತ್ಯ ಸಾಯುತ್ತಿದ್ದವು. ಈಗಲಾದರೂ ಆಧುನಿಕ ನಾಗರಿಕತೆಯ ಫಲವಾಗಿ ಅವು ಹುಟ್ಟುವುದು ನಮಗೆ ಕಾಣುತ್ತಿಲ್ಲ. ಎಂದೋ ಹುಟ್ಟಿದವು, ಇಂದು ಸಾಯುತ್ತಿರುವುದಂತೂ ಸ್ಪಷ್ಟ. ಪೂರ್ತಿಯಾಗಿ ಮರೆಯಾಗುವ ಮೊದಲು ಅವುಗಳನ್ನು ಉಳಿಸಿಕೊಳ್ಳಬೇಕಾದುದು ಎಲ್ಲರ ಕರ್ತವ್ಯ. ಪೂರ್ತಿ ಮರೆಯಾಗುವ ಮೊದಲು ಅವನ್ನು ಉಳಿಸಿಕೊಳ್ಳಬೇಕಾದುದು ಎಲ್ಲರ ಕರ್ತವ್ಯ. ಆಗಸ್ಟ್ 19, 1968. ಮುಂದಿನ ಅಂಕಣ ಸಂಕ್ರಮಣ ಸಾಹಸ. ಸಂಕ್ರಮಣ ಸಾಹಸ. ನಮ್ಮ ಸಾಹಿತ್ಯದ ಈಚಿನ ಬೆಳವಣಿಗೆಯಲ್ಲಿ ಆಸಕ್ತರಾದವರಿಗೆ, ಹೊಸ ಪ್ರವೃತ್ತಿಯನ್ನು ಗಮನಿಸಿರುವವರಿಗೆ ಪರಿಚಿತವಾಗಿರುವ ನಿಯತಕಾಲಿಕ ಪ್ರಕಟಣೆ ಸಂಕ್ರಮಣ. ಇದೀಗ 4 ವರ್ಷಗಳಿಂದ ಕ್ರಮ ತಪ್ಪದೆ ಪ್ರಕಟವಾಗುತ್ತಿರುವ ಸಂಕ್ರಮಣ ಇದೀಗ ತನ್ನ 5ನೇ ವರ್ಷಕ್ಕೆ ಕಾಲಿಟ್ಟಿದೆ. 2 ತಿಂಗಳಿಗೊಮ್ಮೆ ಅದರ ಪ್ರಕಟಣೆಯ ಸರದಿ. ಈ ತಿಂಗಳು ಅದರ 25ನೆಯ ಸಂಚಿಕೆ ಪ್ರಕಟವಾಗಲಿದೆ. ಒಂದು ಪತ್ರಿಕೆಯ ಜೀವಮಾನದ ದೃಷ್ಟಿಯಿಂದ 4 ವರ್ಷಗಳ ಅವಧಿ ದೊಡ್ಡದಲ್ಲದಿರಬಹುದು, ಆದರೆ ಯಾವುದೇ ಜೀವನದಲ್ಲಿ ಇದು ಬಾಲಗ್ರಹದ ಅವಧಿ ಎಂಬುದಂತೂ ನಿಜ. ಕನ್ನಡ ಪ್ರಕಾಶನ ಪ್ರಪಂಚದ ಆಗು ಹೋಗುಗಳನ್ನು ಬಲ್ಲವರಿಗೆ, ಇಂಥ ಪ್ರಕಟಣೆಯ ಸಿಹಿ ಕಹಿಗಳನ್ನು ಉಂಡವರಿಗೆ ಸಂಕ್ರಮಣ ಸಾಹಸ ಮೆಚ್ಚುಗೆಯಾದರೆ ಆಶ್ಚರ್ಯವಿಲ್ಲ. ಸಾಹಿತ್ಯ ಪ್ರಪಂಚದಲ್ಲಿ ಹೊಸದನಿಗಳನ್ನು ಕೇಳಿಸುವ ಮಹದಾಶಯವನ್ನು ಇಟ್ಟುಕೊಂಡು ಶುದ್ಧ ಸಾಹಿತ್ಯದ ಧ್ಯೇಯದೊಡನೆ ಪ್ರಕಟಣೆಗೆ ತೊಡಗಿದ ಸೀಮಿತ ಅಭಿರುಚಿಯ ಕೆಲವು ಕನ್ನಡ ಪತ್ರಿಕೆಗಳನ್ನು ನಾವು ಬಲ್ಲೆವು. ಅವುಗಳೆಲ್ಲ ಕೇವಲ ವೈಯಕ್ತಿಕ ಸಾಹಸದ ಫಲ, ಆದರೆ ಅವು ಯಾವುವು ಸಂಕ್ರಮಣದ ಹಾಗೆ ಬಾಳಲಿಲ್ಲ ಎಂಬುದು ಗಮನಾರ್ಹ ವಿಚಾರ. ಅವೆಲ್ಲವೂ ಕ್ರಮವಾಗಿ ಪ್ರಕಟವಾಗುವ ಅವಕಾಶವನ್ನು ಕನ್ನಡಿಗರ ಔದಾರ್ಯ ಕೊಟ್ಟಿದ್ದರೆ ನಮ್ಮ ಹೊಸದನಿ ಇನ್ನೂ ಏರಿಕೆಯದಾಗಬಹುದಿತ್ತು. ಸಾಹಿತ್ಯ ಕ್ಷೇತ್ರದಲ್ಲಿ ನಮ್ಮ ವಿಚಾರ ಸಂಪತ್ತು ಹೆಚ್ಚಬಹುದಾಗಿತ್ತು ಎನ್ನಿಸುತ್ತದೆ. ಸಂಕ್ರಮಣದ ಸ್ವರೂಪ ವ್ಯಾಪ್ತಿಗಳನ್ನು ಒಳಗೊಳ್ಳ ವ್ಯಾಪ್ತಿಗಳುಳ್ಳ ಕನ್ನಡದ ಇನ್ನೊಂದು ಪತ್ರಿಕೆ ಈಚಿನ ವರ್ಷಗಳಲ್ಲಿ 4 ವರ್ಷವಾದರೂ ನಿಯತಕಾಲದಲ್ಲಿ ಪ್ರಕಟವಾಗಿಲ್ಲ ಎಂಬ ಒಂದೇ ಕಾರಣ ಸಾಕು ಸಂಕ್ರಮಣವನ್ನು ಅಭಿನಂದಿಸಲು. ಇದೊಂದು ವಿಕ್ರಮವೆಂದೇ ಹೇಳಬಹುದು. ಇದನ್ನು ಸಾಧಿಸಿದವರು 3 ಮಿತ್ರರು. 3ರೂ ಹೊಸ ಪೀಳಿಗೆಯ ಲೇಖಕರಲ್ಲಿ ತಕ್ಕಷ್ಟು ಹೆಸರು ಮಾಡಿರುವವರೇ. 3ರೂ ಕವಿಗಳೇ, 3ರೂ ಅಧ್ಯಾಪಕರೇ. ಸಂಕ್ರಮಣದ ಕತೆ ಅನ್ಯೋನ್ಯವಾದ ಪುಟ್ಟ ಸ್ನೇಹ ಸಂಸಾರದ ಕತೆ. ಚಂದ್ರಶೇಖರ ಪಾಟೀಲ, ಸಿದ್ದಲಿಂಗ ಪಟ್ಟಣಶೆಟ್ಟಿ ಹಾಗೂ ಗಿರಡ್ಡಿ ಗೋವಿಂದರಾಜ ಇವರೇ ಸಂಕ್ರಮಣದ ಸೂತ್ರಧಾರಿಗಳು. ಧಾರವಾಡ ಕರ್ನಾಟಕ ಕಾಲೇಜಿನಲ್ಲಿ ಪಟ್ಟಣಶೆಟ್ಟಿ ಹಿಂದಿ ಅಧ್ಯಾಪಕರು, ಮಿಕ್ಕವರಿಬ್ಬರಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರು. ಯಾರು ಹಿತವರು ಈ 3ರೊಳಗೆ ಎಂಬ ಪ್ರಶ್ನೆಗೆ ಅವಕಾಶ ನೀಡಿಲ್ಲ ಈ ಮಿತ್ರತ್ರಯರು. ದ್ವೈಮಾಸಿಕ ಸಾಹಿತ್ಯ ಸಂಕಲನ ಸಂಕ್ರಮಣದ ಮೊದಲ ಸಂಚಿಕೆ 1964 ಆಗಸ್ಟ್ 15ರಂದು ಪ್ರಕಟವಾಯಿತು. ಕಿರೀಟಾಕಾರದ 64 ಪುಟಗಳ ಆ ಸಂಚಿಕೆಯನ್ನು ಮಾದರಿ ಸಂಚಿಕೆ ಎಂದು ಯೋಜಿಸಿ 3 ಮಿತ್ರರು ಒಟ್ಟಾಗಿ ಸಂಕ್ರಮಣದ ಧ್ಯೇಯೋದ್ದೇಶಗಳನ್ನು ಅವರ ಮಾತಿನಲ್ಲಿ ಸಾರಿದರು. ಅವರು ಗಗನಕ್ಕೆ ಏಣಿ ಚಾಚಲಿಲ್ಲ, ಕಡಲನ್ನು ತಬ್ಬಲಿಲ್ಲ, ಉತ್ಸಾಹದ ಅತಿರೇಕದಿಂದ ಮೈ ಮರೆಯಲಿಲ್ಲ. ಅವರು ಹೇಳಿಕೊಂಡದ್ದು ಇಷ್ಟೇ. ಇಂದು ಕನ್ನಡ ಸಾಹಿತ್ಯವು ವಿವಿಧ ಅನುಭವಗಳ ಚಿಂತಾ ಜೀವಂತವಾಣಿಯಾಗಿ ಹೊರಹೊಮ್ಮುತ್ತಿದೆ. ನವೀನ ಜೀವನ ಪ್ರಜ್ಞೆಯೊಂದು ಈಗ ಅರಳುತ್ತಿದೆ. ಇಂಥ ಪ್ರಜ್ಞೆಯುಳ್ಳ ಚೇತನಗಳ ಅಭಿವ್ಯಕ್ತಿಗೆ ಸರಿಯಾದ ವೇದಿಕೆಯನ್ನು ಒದಗಿಸಿಕೊಡುವ ಒಂದು ಪ್ರಯತ್ನ ಈ ಸಂಕ್ರಮಣ. ವಿಮರ್ಶೆಯಲ್ಲಿ ಯಾರೊಬ್ಬರ ಮಾತು ಕೊನೆಯದೆಂದು ಹೇಳಲಿಕ್ಕಾಗುವುದಿಲ್ಲ. ಆದ್ದರಿಂದ ಇಲ್ಲಿ ವ್ಯಕ್ತವಾಗುವ ವಿಚಾರಗಳ ಬಗ್ಗೆ ಸಹೃದಯರ ಪ್ರತಿಕ್ರಿಯೆಗೆ ಯಾವಾಗಲೂ ಸ್ವಾಗತವಿದೆ. ತುಂಬು ಸಮಂಜಸವಾದ ಸಮತೋಲನದ ಉದ್ದೇಶ ನಿರೂಪಣೆ. ಸಂಕ್ರಮಣ ತನ್ನ ವ್ಯಾಪ್ತಿಯಲ್ಲಿ ಈ 4 ವರ್ಷಗಳಿಂದ ಇದನ್ನು ಕಾಯ್ದುಕೊಂಡು ಬಂದಿದೆ ಎನ್ನುವುದು ಸಮಾಧಾನದ ಮಾತು. ಪತ್ರಿಕೆ ಚಿಕ್ಕದಾಗಲಿ ದೊಡ್ಡದಾಗಲಿ ಅದರ ಯಶಸ್ಸಿಗೆ ಹಣ ಬೇಕು. ಅದಕ್ಕಿಂತ ಮುಖ್ಯವಾಗಿ ಶಕ್ತರಾದ ಲೇಖಕರ ಸಹಕಾರ ಹತ್ತ ಬೇಕು. ಮೊದಲನೆಯದು ಕಷ್ಟವಲ್ಲ, ಎರಡನೆಯದು ದುರ್ಲಭ. ಆದರೆ ಉತ್ಸಾಹವೇ ಬಂಡವಾಳವಾಗಿರುವ ಒಂದು ನಿರ್ದಿಷ್ಟ ಧ್ಯೇಯಕ್ಕೆ ಸಿಕ್ಕಿಕೊಂಡಿರುವ ಸಂಕ್ರಮಣದಂತಹ ಪ್ರಕಟಣೆಗಳಿಗೆ ಎರಡೂ ಸುಲಭವಲ್ಲ. ನಾವು ಅಪೇಕ್ಷಿಸಿದ ರೀತಿಯಲ್ಲಿ ಉತ್ತಮ ಲೇಖನಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸಮಯಕ್ಕೆ ಸರಿಯಾಗಿ ಒದಗುತ್ತಿಲ್ಲ ಎಂದು ಸಂಪಾದಕರು 3ನೇ ಸಂಚಿಕೆಯಲ್ಲಿಯೇ ಕೊರಗಿದ್ದಾರೆ. ಈ ಕೊರಗಿನ ದನಿ ಮತ್ತೆ ಮತ್ತೆ ಕೇಳಿಬರುತ್ತಿದೆ. ಈ 4 ವರ್ಷಗಳ ಅನುಭವವನ್ನು ನೆನೆಸಿಕೊಂಡಾಗ ಇದೊಂದು ಉತ್ತಮ ಲೇಖನಗಳನ್ನು ಒದಗಿಸಿಕೊಳ್ಳಲು ನಡೆಸಿದ ದೀರ್ಘ ಹೋರಾಟವಾಗಿ ಕಾಣಿಸುತ್ತಿದೆ ಎಂದು 25ನೆಯ ಸಂಚಿಕೆಯಲ್ಲೂ ಹೇಳಿಕೊಂಡಿದ್ದಾರೆ. ಸಂಕ್ರಮಣ ಅಂತೂ ಬಚವಾಗಿದೆ. 1ನೇ ವರ್ಷದ ಕೊನೆಯ ಸಂಚಿಕೆಯನ್ನು ಸಂಕ್ರಮಣ ಕಾವ್ಯದ ವಿಶೇಷ ಸಂಚಿಕೆಯನ್ನಾಗಿ ಹೊರತಂದದ್ದನ್ನು ವಿಶೇಷವಾಗಿ ಸ್ಮರಿಸಬಹುದಾಗಿದೆ. 3 ಘಟ್ಟಗಳ ಸುಮಾರು 50 ಜನ ಕವಿಗಳು ಈ ಸಂಗ್ರಹದಲ್ಲಿ ಸೇರಿದ್ದಾರೆ. ಹೊಸ ಒಲವುಗಳನ್ನು ಪ್ರತಿಬಿಂಬಿಸುವ ಕನ್ನಡ ಕಾವ್ಯದ ಸೃಷ್ಟಿಯಲ್ಲಿ ತೊಡಗಿದ ಕವಿಗಳ ಪ್ರಕಟಿತ ಅಥವಾ ಅಪ್ರಕಟಿತ ಕವನಗಳಿಂದ ಪ್ರಾತಿನಿಧಿಕವೆನಿಸಬಹುದಾದದನ್ನು ಇಲ್ಲಿ ಸಂಗ್ರಹಿಸಲಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಕಾವ್ಯದ ಮೊದಮೊದಲಿನ
ಸಾಧನೆಯಲ್ಲಿ ತೊಡಗಿದವರನ್ನು, ನಂತರ ಅದರ ಬೆಳವಣಿಗೆಗಾಗಿ ಈಗಾಗಲೇ ಸಾಕಷ್ಟು ಪ್ರಯತ್ನ ಪಟ್ಟವರನ್ನು ಮತ್ತು ಇನ್ನು ಮುಂದೆ ಈ ಹಾದಿಯಲ್ಲಿ ನಡೆಯಲು ಆರಂಭಿಸಿರುವವರನ್ನು ಇಲ್ಲಿ ಪ್ರತಿನಿಧಿಸಲಾಗಿದೆ ಎಂದು ಸಂಪಾದಕರು ಸಂಕಲನದ ವ್ಯಾಪ್ತಿಯನ್ನು ವಿವರಿಸಿದ್ದಾರೆ. ಒಂದು ಮಹತ್ವದ ಮಾತನ್ನು ಇದೇ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಈ ಕವನಗಳು ಪ್ರಾತಿನಿಧಿಕವೆಂದ ಮಾತ್ರಕ್ಕೆ ಅವು ಉತ್ಕೃಷ್ಟವಾದದ್ದು ಎಂದಲ್ಲ. ನಿರ್ಣಯ ಕೈಗೊಳ್ಳುವುದನ್ನು ಅವರು ನಾಡಿನ ವಿಮರ್ಶಾ ಪ್ರಜ್ಞೆಗೆ ಬಿಟ್ಟುಕೊಟ್ಟಿದ್ದಾರೆ. ಸಂಕ್ರಮಣದ ಈ ಎಚ್ಚರ ಗುಣ ಯಾರಿಗಾದರೂ ಅದರ ವಿಷಯದಲ್ಲಿ ವಿಶ್ವಾಸವನ್ನು ಮೂಡಿಸುತ್ತದೆ. ಪತ್ರಿಕೆ ವೇದಿಕೆಯಾಗಿ ಉಳಿಯಬೇಕು, ಘೋಷಕನಾಗಿ ನಿಲ್ಲಬಾರದು. ಆರಂಭದಲ್ಲಿ ಕಾವ್ಯದ ವಿಷಯವಾಗಿ ಒಲವು ತೋರಿದ ಸಂಕ್ರಮಣ ಬರುಬರುತ್ತಾ ಕತೆ, ಪ್ರಬಂಧ, ಸಮಾಜ ಸಂಸ್ಕೃತಿ, ಸಂಬಂಧ ಲೇಖನ, ಉತ್ತರ ಪ್ರತ್ಯುತ್ತರ ಹೀಗೆ ನಾನಾ ವಿಚಾರಗಳನ್ನು ಒಳಗೊಳ್ಳತೊಡಗಿದೆ. ವಿಮರ್ಶೆಯ ಗ್ರಂಥಗಳನ್ನು, ಕವನ ಸಂಗ್ರಹಗಳನ್ನು, ಕಥಾ ಸಂಗ್ರಹಗಳನ್ನು ಸಹ ತನ್ನ ಸಹ ಪ್ರಕಟಣೆಗಳನ್ನಾಗಿ ಹೊರತರುತ್ತಿದೆ. ಇದು ಅದರ ಪ್ರಕಾಶನ ವ್ಯಾಪ್ತಿಯ ವಿಸ್ತರಣೆಯನ್ನು ಸೂಚಿಸುತ್ತದೆ. ನಮ್ಮ ಸಾಹಿತ್ಯದಲ್ಲಿ ಜರೂರಾಗಿ ಆಗಬೇಕಾದ ಕೆಲಸ ಆರೋಗ್ಯಕರ ಶಕ್ತಿಪೂರ್ಣ ವಿಮರ್ಶೆ. ವ್ಯಕ್ತಿ ಪೂಜೆ, ಪಂಥ ನಿರ್ಮಾಣ, ಜಾತಿಯ ಗುಂಪುಗಾರಿಕೆ ತತ್ಕಾಲದಲ್ಲಿ ಸಂಬಂಧಿಸಿದವರಿಗೆ ಕೆಲವರಿಗಾದರೂ ನಾಯಕತ್ವವನ್ನು ಪ್ರಸಿದ್ಧಿಯನ್ನು ತರಬಹುದು. ಇದರಿಂದಾಗಿ ಸಹಜವಾದ ಮೌಲ್ಯ ನಿರ್ಮಾಣ ಪರಿಷ್ಕರಣೆಗಳಿಗೆ ಯಾವ ಉಪಯೋಗವೂ ಆಗುವುದಿಲ್ಲ. ನಾಲ್ಕು ಹಾದಿಗಳು ಕೂಡುವ ಚೌಕ್ಯದಲ್ಲಿ ಮುಖ್ಯವಾಗಿ ಆಗಬೇಕಾದದ್ದು ಯೋಗ್ಯ ಮಾರ್ಗದರ್ಶನ. ಸಂಕ್ರಮಣದ ಹೊಸ ಸಾಹಿತ್ಯದ ನಿರ್ಮಾಣದ ನಾನಾ ವಿಚಾರಧಾರೆಗಳ ಸಂಘರ್ಷಣದ ಈ ಕಾಲದಲ್ಲಿ ತೋರು ಬೆಳಕಾಗಬೇಕೆಂಬುದೇ ಸಾಹಿತ್ಯ ಪ್ರೇಮಿಗಳೆಲ್ಲರ ಅಪೇಕ್ಷೆ. ಮೂವರು ಮಿತ್ರರ ಈ ಸಾಹಸ ನಮ್ಮ ನಾಡಿನ ವಿಚಾರವಂತಿಕೆಯ ಸಫಲ ಸಂಕೇತವಾಗಿರಲಿ. ಈ ವಾರದ ಕೊನೆಯ ಅಂಕಣ ಚಿನ್ನದ ಹಬ್ಬ. ಕನ್ನಡ ನವೋದಯದ ಇತಿಹಾಸದಲ್ಲಿ ಕರ್ನಾಟಕ ಸಂಘಗಳಿಗೆ ವಿಶಿಷ್ಟವಾದ ಸ್ಥಾನವಿದೆ. ಇಂದು ಎಲ್ಲ ಶಾಲೆ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ, ಕಾರ್ಖಾನೆ ಕಚೇರಿಗಳಲ್ಲಿ ಕನ್ನಡ ನಾಡಿನ ಮಾತ್ರವಲ್ಲ ಹೊರಗಡೆಯ ನಾನಾ ಊರುಗಳಲ್ಲಿ ಕೂಡ ಕರ್ನಾಟಕ ಸಂಘಗಳಿವೆ. ನಮ್ಮ ಭಾಷೆ, ಸಾಹಿತ್ಯ, ಸಂಸ್ಕೃತಿಗಳ ಪ್ರೀತಿ ಎಚ್ಚರದ ಸಂಕೇತಗಳು ಅವು. ಅಭಿಮಾನದ ಜಾಗೃತಿಯ ಕುರುಹುಗಳು ಅವು. ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಕರ್ನಾಟಕ ಸಂಘಗಳು ಕೇಂದ್ರ. ರಾಷ್ಟ್ರವ್ಯಾಪಿಯಾಗಿರುವ ಈ ಕರ್ನಾಟಕ ಸಂಘಗಳ ಬೀಜಾಂಕುರವಾದದ್ದು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ 50 ವರ್ಷಗಳ ಹಿಂದೆ. ಇಂದು 50 ವರ್ಷಗಳ ಸ್ವರ್ಣ ಕಾಂತಿಯಲ್ಲಿ ಮಿನುಗುತ್ತಿರುವ ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘವನ್ನು ಸ್ಥಾಪಿಸಿದವರು ಪ್ರಾತ ಸ್ಮರಣೀಯರಾದ ಎ.ಆರ್. ಕೃಷ್ಣಶಾಸ್ತ್ರಿಗಳು. ಸಂಘ ಜನ್ಮ ತಿಳಿದ ಸಂದರ್ಭವನ್ನು ಅವರು ಹೀಗೆ ವರ್ಣಿಸಿದ್ದಾರೆ. ನಾನು ವಿದ್ಯಾರ್ಥಿಯಾಗಿದ್ದಾಗ ಮೈಸೂರು ಮಹಾರಾಜರ ಕಾಲೇಜಿನಲ್ಲಿ ಇದ್ದದ್ದು ಎರಡು ಸಂಘಗಳು. 1894ರಲ್ಲಿ ಹುಟ್ಟಿಕೊಂಡ ಥಾಮಸ್ ಡೆನ್ಹಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದ ಚರಿತ್ರ ಸಂಘ. ಸುಮಾರು 1913ರಲ್ಲಿ T.B.M. ಶ್ರೀಕಂಠಯ್ಯನ ಅವರಿಂದ ಸ್ಥಾಪಿತವಾದ ಇಂಗ್ಲಿಷ್ ಸಾಹಿತ್ಯ ಸಂಘ. ಕನ್ನಡಕ್ಕೆ ಯಾವ ಸಂಘವೂ ಇರಲಿಲ್ಲ. 1915ರಲ್ಲಿ ನಾನು ಬೆಂಗಳೂರಿಗೆ ಕನ್ನಡ ಉಪಾಧ್ಯಾಯನಾಗಿ ಹೋದಾಗ ಅಲ್ಲಿಯೂ ಕನ್ನಡಕ್ಕೆ ಯಾವ ಸಂಘವೂ ಇಲ್ಲ. ಒಂದು ಸಂಘವನ್ನು ಸ್ಥಾಪಿಸಬೇಕೆಂದು ಯೋಚನೆಯೂ ಹೋದ ಕೂಡಲೇ ಬರಲಿಲ್ಲ. ಕನ್ನಡ ಮುನಷಿ ಎಂದು ವಿದ್ಯಾರ್ಥಿಗಳ ಅನಾದರಣೆ, ತಿರಸ್ಕಾರ, ಹಾಸ್ಯಗಳಿಗೆ ಗುರಿಯಾಗದಂತೆ ಅವರಿಗೆ ಉಪಯೋಗವಾಗುವ ರೀತಿಯಲ್ಲಿ ಪಾಠ ಹೇಳಿ ಕನ್ನಡಕ್ಕೂ ಅದರ ಉಪಾಧ್ಯಾಯನಿಗೂ ಒಂದು ಗೌರವ ಸಂಪಾದಿಸಿಕೊಳ್ಳುವುದಕ್ಕೆ ಕೆಲವು ಕಾಲ ಹಿಡಿಯಿತು. ಮೇಧಾವಿಗಳಾದ ವಿದ್ಯಾರ್ಥಿಗಳು ತಮ್ಮ ಬರವಣಿಗೆಯಲ್ಲಿ ಒಂದೊಂದು ವಿಧವಾದ ಅಪೂರ್ವ ಸಾಮರ್ಥ್ಯವನ್ನ ವ್ಯಕ್ತಪಡಿಸಿದರು. ಇವರ ಬರವಣಿಗೆಯೆಲ್ಲ ವ್ಯರ್ಥವಾಗಿ ಹೋಗಿಬಿಡುವುದಲ್ಲ ಎಂದು ಒಂದು ಬಗೆಯ ಹೊರಗು ನನಗೆ ಕಾಡಿತ್ತು. ಆಗ ನಾನು ಇವೆಲ್ಲವನ್ನು ಒಂದು ಪ್ರಕಟಣೆಯಾಗಿ ಅಚ್ಚು ಮಾಡಿಸಬಹುದೆಂದು, ವಿದ್ಯಾರ್ಥಿಗಳು ವೆಚ್ಚ ವಹಿಸುವುದಾದರೆ ನಾನು ಆ ಕೆಲಸವನ್ನು ಕೈಗೊಳ್ಳುವೆನೆಂದು ಹೇಳಿದೆ. ಅದಕ್ಕೆ ಬಹುಮಂದಿ ಉತ್ಸಾಹಶಾಲಿಗಳಾಗಿ ಮುಂದೆ ಬಂದರು. ಅದರ ಜೊತೆಯಲ್ಲಿಯೇ ಸಂಘದ ಯೋಚನೆ ಹುಟ್ಟಿಕೊಂಡಿತು. ವಿದ್ಯಾರ್ಥಿಗಳು ಕೊಡುವ ಹಣವನ್ನು ಸಂಘದ ಚಂದ ಎಂದು ಭಾವಿಸಿ ಪತ್ರಿಕೆಯನ್ನು ಉಚಿತವಾಗಿ ಕೊಡಬಹುದು ಎಂದೆ. ಅದಕ್ಕೂ ವಿದ್ಯಾರ್ಥಿಗಳು ಒಪ್ಪಿದರು. ಮೊದಲ ಸಂಘದ ಏರ್ಪಾಡು 1918 ಆಗಸ್ಟ್ ತಿಂಗಳಲ್ಲಿ ಸೆಂಟ್ರಲ್ ಕಾಲೇಜಿನಲ್ಲಿ ಕರ್ನಾಟಕ ಸಂಘ ಅಸ್ತಿತ್ವಕ್ಕೆ ಬಂತು. ಕರ್ನಾಟಕ ಸಂಘ ಎನ್ನುವುದು ಈಗ ಸುಪರಿಚಿತವಾದ ಹೆಸರು, ಮನೆ ಮಾತು. ಆದರೆ ಅದು ಅದರ ಸ್ಥಾಪಕರಿಗೆ ಒಮ್ಮೆಗೆ ಹೊಳೆಯಲಿಲ್ಲ. ಕೆಲವು ವಿದ್ಯಾರ್ಥಿಗಳ ಉತ್ಸಾಹದ ಅವಲಂಬನದಿಂದ ರೂಪುಗೊಂಡ ಈ ಸಂಘಕ್ಕೆ ಹೆಸರಿಟ್ಟ ಸಂದರ್ಭವನ್ನು ಕೃಷ್ಣಶಾಸ್ತ್ರಿಗಳು ವಿವರಿಸಿದ್ದಾರೆ. ಆಗ ಈ ಸಂಸ್ಥೆಗೆ ಏನು ಹೆಸರಿಡಬೇಕು ಎಂದು ನಾನು ಬಹುವಾಗಿ ಯೋಚಿಸಿದೆ. ಸಾಹಿತ್ಯ ಸಮಾಜವೇ, ಕನ್ನಡ ಸಮಾಜವೇ, ಕರ್ನಾಟಕ ಸಮಾಜವೇ, ಹಾಗೆ ಇಂಗ್ಲಿಷ್ನಲ್ಲಿ ರೂಢಿಯಾಗಿದ್ದ ಸೊಸೈಟಿ ಎಂಬ ಪದಕ್ಕೆ ಸಮಾನ ಪದವಾಗಿ ಸಮಾಜವೇ ಮುಂದೆ ಬರುತ್ತಿತ್ತು. ಆದರೆ ಏಕೋ ಅದರಲ್ಲಿ ಸತ್ವವಿಲ್ಲ ಎನ್ನುವುದು ಭಾಸವಾಗಿ ಕೊನೆಗೆ ಬಾಯಿ ತುಂಬ ಬರುವ, ಗಂಭೀರವಾಗಿ ಕೇಳುವ ಕರ್ನಾಟಕ ಸಂಘ ಎಂದು ನಿಷ್ಕರ್ಷ ಮಾಡಿ ಆಯಿತು. ಆ ಕರ್ನಾಟಕ ಸಂಘ ಮೊದಲನೇ ಅಧ್ಯಕ್ಷರು ಕಾಲೇಜಿನಲ್ಲಿ ಭೌತಶಾಸ್ತ್ರದ ಅಧ್ಯಾಪಕರಾಗಿದ್ದ ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು. ಬೇಕಿದ್ದರೆ ಕೃಷ್ಣಶಾಸ್ತ್ರಿಗಳ ಅಧ್ಯಕ್ಷರಾಗಬಹುದಾಗಿತ್ತು. ಅದಕ್ಕಾಗಿ ಒತ್ತಾಯವೂ ಇತ್ತು. ಆದರೆ ಕೃಷ್ಣಶಾಸ್ತ್ರಿಗಳನ್ನು ಒಪ್ಪಿಕೊಳ್ಳಲಿಲ್ಲ.
ಮಾತ್ರವಲ್ಲ ಸಾಹಿತ್ಯಕ್ಕೆ ಸಂಬಂಧಿಸಿದ ಯಾರನ್ನು ಆರಿಸದೆ ವಿಜ್ಞಾನ ಕ್ಷೇತ್ರದ ಹಿರಿಯರೊಬ್ಬರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಕೃಷ್ಣಶಾಸ್ತ್ರಿಗಳ ದೂರದೃಷ್ಟಿಯ ವಿಚಾರವಂತಿಕೆಯ ಫಲ. ಕರ್ನಾಟಕ ಸಂಘ ಕನ್ನಡಿಗರ ಬದುಕಿನ ಎಲ್ಲೆಡೆಯೂ ವಿಜ್ಞಾನ ಯುಗದ ಸಂದೇಶವನ್ನು ಒಯ್ಯಬೇಕೆಂಬುದೇ ಇದರ ಒಳಗುಟ್ಟಾಗಿತ್ತು. ವೆಂಕಟನಾರಾಯಣಪ್ಪನಾದರೂ ಆಗಲೇ ಸ್ಥಾಪಿತವಾಗಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನೊಡನೆ ನಿಕಟವಾಗಿ ಸಂಬಂಧವನ್ನು ಪಡೆದವರಾಗಿದ್ದರು. ವಿಜ್ಞಾನ ವಿಷಯಗಳನ್ನು ಕನ್ನಡದ ಮೂಲಕವಾಗಿ ವಿದ್ಯಾರ್ಥಿಗಳು ಜನಸಾಮಾನ್ಯರಿಗೂ ಮುಟ್ಟಿಸಬೇಕೆಂದು ಲೇಖನಗಳನ್ನು ಬರೆಯುತ್ತಿದ್ದರು, ಭಾಷಣವನ್ನ ಮಾಡುತ್ತಿದ್ದರು. ಕರ್ನಾಟಕ ವಿಜ್ಞಾನ ಪ್ರಚಾರಣಿ ಸಮಿತಿ ಎಂಬ ಸಂಘವೊಂದನ್ನು ಸ್ಥಾಪಿಸಿ ವಿಜ್ಞಾನ ಎಂಬ ಪತ್ರಿಕೆಯನ್ನು ನಡೆಸುವ ಸಾಹಸ ಮಾಡಿದ ಕೀರ್ತಿವಂತರಾಗಿದ್ದರು. ಸಾಹಿತ್ಯ ವಿಜ್ಞಾನಗಳ ವಿರಳ ಸಂಗಮವಾಗಿದ್ದ ಅವರು ಸುಮಾರು 12 ವರ್ಷಗಳ ಕಾಲ ಸೆಂಟ್ರಲ್ ಕಾಲೇಜ್ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿದ್ದರು. ಕೃಷ್ಣಶಾಸ್ತ್ರಿಗಳು ಆರಂಭಿಸಿದ ಈ ಸತ್ಪರಂಪರೆಯನ್ನು ಮಾನಸಗಂಗೋತ್ರಿಯ ಕನ್ನಡ ಸಂಘ ಕೂಡ ಪಾಲಿಸಿಕೊಂಡು ಬರುತ್ತಿರುವುದನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸಬಹುದಾಗಿದೆ. ಕಳೆದ ವರ್ಷ ಭೂಗರ್ಭಶಾಸ್ತ್ರದ ಪ್ರಾಧ್ಯಾಪಕರು ವಿಜ್ಞಾನ ವಿಭಾಗದ ಡೀನ್ ಆಗಿದ್ದ ಎಂ.ಎನ್. ವಿಶ್ವನಾಥಯ್ಯನವರು ಅದರ ಅಧ್ಯಕ್ಷರಾಗಿದ್ದರು. ಈ ವರ್ಷ ಪ್ರಾಣಿಶಾಸ್ತ್ರದ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಂ.ಆರ್. ರಾಜಶೇಖರ ಶೆಟ್ಟಿಯವರು ಅಧ್ಯಕ್ಷರಾಗಿ ಸಂಘದ ಕಾರ್ಯಭಾರವನ್ನು ವಹಿಸಿಕೊಂಡಿದ್ದಾರೆ. ಹೀಗೆ ಕನ್ನಡ ಚಟುವಟಿಕೆಗಳಲ್ಲಿ ವಿಜ್ಞಾನದ ಪ್ರಾಧ್ಯಾಪಕರು ತೋರುವ ಶ್ರದ್ಧೆ ಆಸಕ್ತಿಗಳು ಕರ್ನಾಟಕ ಸಂಘಗಳಿಗೆ ಹೊಸ ಮುಖವನ್ನೇ ಜೋಡಿಸಿವೆ. ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡ ಸಂಘಗಳು ಕನ್ನಡ ಇಲಾಖೆಯ ಒಂದು ಭಾಗವಲ್ಲವೆಂಬುದನ್ನು ಆಶ್ವಾಸನೆ ಕೊಟ್ಟಿವೆ. ಕನ್ನಡ ನಾಡು ಕೃಷ್ಣ ಶಾಸ್ತ್ರಿಗಳ ಯೋಜನೆಗಳನ್ನು ಉತ್ಸಾಹದಿಂದ ಎತ್ತಿಕೊಂಡಿತು. ನಾಡಿನ ಮೂಲೆ ಮೂಲೆಗಳಲ್ಲಿ ಕರ್ನಾಟಕ ಸಂಘಗಳು ಆರಂಭವಾದವು. ಕರ್ನಾಟಕ ಸಂಘಗಳು ಸಂಘಗಳ ಕೆಲಸದಲ್ಲಿ ಸಹಭಾಗಿಯಾಗುವುದು ಗೌರವದ ಕೆಲಸವೆಂದು ಅನೇಕರು ಭಾವಿಸಿದರು. ಕೆಲವು ಊರುಗಳಲ್ಲಿ ಕರ್ನಾಟಕ ಸಂಘಗಳಿಗೆ ಪ್ರತ್ಯೇಕವಾದ ಭವನಗಳನ್ನೇ ಕಟ್ಟಿಕೊಡಲು ದಾರಿಗಳು ಮುಂದಾದರು. ಕನ್ನಡ ನಾಡಿನ ಹೊರಗೆ ಕಲ್ಕತ್ತಾ, ದೆಹಲಿ, ನಾಗಪುರ, ಮುಂಬೈಗಳಂತಹ ಊರುಗಳಲ್ಲಿ ಕರ್ನಾಟಕ ಸಂಘಗಳು ಕನ್ನಡ ಸಂಸ್ಕೃತಿಯ ರಾಯಭಾರ ಕೇಂದ್ರಗಳಾಗಿ ಅನ್ಯ ಭಾಷೆಯ ಜನರ ಪ್ರೀತಿ ವಿಶ್ವಾಸಗಳನ್ನು ಸಂಪಾದಿಸಿಕೊಂಡು ಸಂಸ್ಕೃತಿಯ ಸೇತುಗಳಾದವು. ಕೃಷ್ಣಶಾಸ್ತ್ರಿಗಳು ಹುಟ್ಟು ಹಾಕಿದ್ದು ಕೇವಲ ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘವನ್ನಲ್ಲ, ಒಂದು ಮಹಾಶ್ರದ್ಧೆಯಿಂದ ಕೂಡಿದ ಚಳವಳಿಯನ್ನು ಇಂದಿನ ಕಿಲವಾದ ಅರ್ಥದಲ್ಲಿ ಅಲ್ಲ, ಒಂದು ಪರಂಪರೆಯನ್ನು. ಆದ್ದರಿಂದ ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘ ಇದೀಗ ಅದ್ದೂರಿಯಿಂದ ನಡೆಸಲು ಆರಂಭಿಸಿರುವ ಸುವರ್ಣ ಮಹೋತ್ಸವ ಸಮಾರಂಭಗಳು ಈ ಕರ್ನಾಟಕ ಸಂಘದ ಪರಂಪರೆಯ ಚಳುವಳಿಯ 50 ವರ್ಷಗಳನ್ನೇ ಗುರುತಿಸುತ್ತವೆ. ನಿದ್ದೆ ಹೋಗಿದ್ದ ಜನರನ್ನು ಎಚ್ಚರಿಸಲು ಕರ್ನಾಟಕ ಸಂಘಗಳು ಉದ್ದೇಶಿಸಿದ್ದವು. ತಮ್ಮ ವ್ಯಾಪ್ತಿಯಲ್ಲಿ ಅವು ಸಫಲವಾದವು. ಎಚ್ಚರಾದ ಜನರು ಮತ್ತೆ ನಿದ್ದೆ ಹೋಗದಂತೆ ನೋಡಿಕೊಳ್ಳುವುದು ತುಂಬಾ ಕಷ್ಟ. ಇದನ್ನು ಈಗ ಕರ್ನಾಟಕ ಸಂಘಗಳು ಮಾಡಬೇಕಾಗಿದೆ. ಈ ದಿಕ್ಕಿನಲ್ಲಿ ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘ ಹೊಸ ದಿಗಂತಗಳನ್ನು ತೋರಲಿ ಎಂದು ಹಾರೈಸಲು ಇದು ತಕ್ಕ ಸಮಯವಾಗಿದೆ. ಕರ್ನಾಟಕ ಸಂಘ ಹಾಗೂ ಪ್ರಬುದ್ಧ ಕರ್ನಾಟಕಗಳು ಹೆಚ್ಚು ಕಡಿಮೆ ಒಂದರೊಡನೆಂದೇ ಸೇರಿಕೊಂಡೇ ಇದ್ದವು. ಕೃಷ್ಣಶಾಸ್ತ್ರಿಗಳ ಕಾರ್ಯಕ್ಷೇತ್ರವಾಗಿದ್ದ ಮೈಸೂರು ವಿಶ್ವವಿದ್ಯಾನಿಲಯದ ಭೌಗೋಳಿಕ ಗಡಿಯ ಒಳಗೆ ಇನ್ನೊಂದು ಬೆಂಗಳೂರು ವಿಶ್ವವಿದ್ಯಾನಿಲಯದ ಸ್ಥಾಪಿತವಾಗಿವೆ. ಈಗ ಕರ್ನಾಟಕ ಸಂಘ ಬೆಂಗಳೂರು ವಿಶ್ವವಿದ್ಯಾನಿಲಯದ ಆಸ್ತಿಯಾಗಿದೆ. ಪ್ರಬುದ್ಧ ಕರ್ನಾಟಕ ಮೈಸೂರು ವಿಶ್ವವಿದ್ಯಾನಿಲಯದ ಹೆಮ್ಮೆಯಾಗಿದೆ. ಕರ್ನಾಟಕ ಸಂಘದ ಚಿನ್ನದ ಹಬ್ಬದ ಸಮಾರಂಭಗಳು ಡಿಸೆಂಬರ್ ಕೊನೆಯವರೆಗೂ ನಡೆಯುತ್ತವೆ. ಒಡನೆಯೇ ಜನವರಿಯಿಂದ ಪ್ರಬುದ್ಧ ಕರ್ನಾಟಕ ತನ್ನ ಚಿನ್ನದ ಉತ್ಸವಕ್ಕೆ ತೊಡಗುತ್ತದೆ. ಇದರಿಂದ ಮುಂದಿನ ಒಂದು ವರ್ಷವೆಲ್ಲ ಕನ್ನಡಿಗರ ಪಾಲಿಗೆ ಚಿನ್ನದ ಹಬ್ಬವೇ. ನಾವು ಚಿನ್ನದ ಹಬ್ಬವನ್ನು ಆಚರಿಸೋಣ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಮುಂದಿನ ವಿಷಯಗಳೊಂದಿಗೆ ಮುಂದಿನ ಭಾನುವಾರ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.